ಆನಾ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಯತೀಶ್ ದೊಡ್ಡಿಹಳ್ಳಿ. ಸಲೂಡ್ನ ಟಾಪ್ ಹುಡುಗಿ ಅದಿತಿ ಪ್ರಭುದೇವ ಈಗ ಸೂಪರ್ ವುಮೆನ್ ಆಗಿ ಬದಲಾಗಿದ್ದಾರೆ. ಅದಕ್ಕೆ ಕಾರಣ ಆನಾ. ಆನಾ ಸೂಪರ್ ವುಮೆನ್ ಕಾನ್ಸೆಪ್ಟ್ ಸಿನಿಮಾ. ಈಗಾಗಲೇ ಸಿನಿಮಾ ಸಿಕ್ಕಾಪಟ್ಟೆ ಸಕ್ಸಸ್ ಕಂಡು ಆ ಖುಷಿಯಲ್ಲಿದ್ದಾರೆ. ಈಗ ಸೊ ಆ ಖುಷಿಯನ್ನು ಹಂಚ್ಕೊಳ್ಳೋಕ್ಕೆ ಟೀಮ್ ನಮ್ಮ ಜೊತೆ ಇದೆ. ಸೊ ಬನ್ನಿ ವೆಲ್ಕಮ್ ಮಾಡೋಣ. ಸೊ ಮೊದಲನೇದಾಗಿ ನಾನು ಹೇಳಿದೆ ಸಲೂಡ್ನ ಟಾಪ್ ಹುಡುಗಿ ಅಂತ ಹೇಳಿದೆ, ಅಷ್ಟೇ ಅಲ್ಲ ನಮ್ಮ ಪ್ರೀತಿಯ ಹುಡುಗಿ, ಕರೆಕ್ಟ್ ಅಲ್ಲ? ಸೊ ನಮ್ಮ ಪ್ರೀತಿಯ ಹುಡುಗಿ ಅದಿತಿ ಇದ್ದಾರೆ. ಹಾಯ್ ಅದಿತಿ. ಹಾಯ್ ಸರ್, ಹೇಗಿದ್ದೀರಾ? ನಾನು ಸೂಪರ್, ನೀವು ಹೇಗಿದ್ದೀರಾ? ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಸೊ ಹಾಗೇನೆ ಸಿನಿಮಾದ ನಿರ್ದೇಶಕರು ಇಂಥ ಒಂದು ವಿಭಿನ್ನ ಸಿನಿಮಾ ಮಾಡಿರುವಂತರು ಮನೋಜ್ ಅಂತ ಇದ್ದಾರೆ. ಹಾಯ್ ಮನೋಜ್. ಹಾಯ್ ಸರ್. ಹಾಯ್, ನಮಸ್ತೆ. ಹೇಗಿದ್ದೀರಾ? ಸೂಪರ್ ಆಗಿದೆ, ಸ್ವಲ್ಪ ಟೆನ್ಸ್ಡ್ ಅಷ್ಟೇ, ರಿಲೀಸ್ ಟೈಮ್ ಅಲ್ಲ. ಸೊ ಸಿನಿಮಾ ಅಂತ ಬಂದಾಗ ಟೆನ್ಷನ್ ಇದ್ದೇ ಇರುತ್ತೆ, ಆಫ್ ಕೋರ್ಸ್. ಈಗ ಟೆನ್ಷನ್ ಸ್ವಲ್ಪ ರಿಲೀಫ್ ಆಗಿರ್ಬೇಕಲ್ಲ, ಸ್ವಲ್ಪ ತಕ್ಕ ಮಟ್ಟಿಗೆ ಅಷ್ಟೇ. ಬಟ್ ಏನೋ ಇದೆ, ಏನೋ ಸ್ವಲ್ಪ ರೀಚ್ ಮಾಡಿಸ್ಬೇಕಲ್ಲ ಸಿನಿಮಾನ. ಓಕೆ, ಏನೋ ಜಾಸ್ತಿ ಜನ ಎಳಿಬೇಕಲ್ಲ ಥಿಯೇಟ್ರಲ್ಲಿ, ಹಂಗೆ ಆ ಒಂದು ಟೆನ್ಷನ್ ಖಂಡಿತ ಖಂಡಿತ ಇದೆ ಅದು, ಆಫ್ ಕೋರ್ಸ್. ಓಕೆ, ಎಸ್ ಅದಿತಿ, ಈ ಖುಷಿ ಈ ಸಂಭ್ರಮ ಹೇಗೆ ಅನಿಸ್ತಾ ಇದೆ? ಖುಷಿ ಇದೆ ಸರ್. ಅದೇ ಅಂದರೆ ನಮಗೀಗ ಹೆಂಗೆ ಒಂದು ಸಿನಿಮಾಗೆ ಮಿಶ್ರ ಪ್ರತಿಕ್ರಿಯೆ ಅಂತಾರೋ, ಸೊ ನಾವು ಆ ಮಿಶ್ರ ಭಾವನೆಗಳ ಜೊತೆಗಿದ್ದೀವಿ. ಅಂದರೆ ಒಂದು ಕಡೆ ಎಸ್ ತೀರಾ ಸಿನಿಮಾ ಏನೋ ಜನ ಇಷ್ಟನೇ ಪಡಲಿಲ್ಲ, ಕೈ ಬಿಟ್ಬಿಟ್ರು ಅನ್ನೋಂಗಿಲ್ಲ, ಕೈ ಹಿಡ್ತಿದ್ದಾರೆ. ಬಟ್ ಇನ್ನು ಹೆಚ್ಚು ಮಟ್ಟದಲ್ಲಿ ಜನ ಬಂದು ಇನ್ನು ಹೆಚ್ಚು ಮಟ್ಟದಲ್ಲಿ ಈ ಆನಾ ಸಿನಿಮಾ ರೀಚ್ ಆಗಬೇಕು, ಮೌತ್ ಟು ಮೌತ್ ಪಬ್ಲಿಸಿಟಿ ಆಗಬೇಕು. ಯಾಕಂದರೆ ನಾನು ಯಾವಾಗಲೂ ಹೇಳ್ತಾನೆ ಬಂದೆ, ಕೆಲವು ಸಿನಿಮಾಗಳಿಗೆ ಏನಾಗುತ್ತೆ ಅಂದರೆ ಓವರ್ ಬಜೆಟ್ ಇರುತ್ತೆ, ಕೆಲವು ಸಿನಿಮಾಗಳಲ್ಲಿ ಈ ಸೂಪರ್ ಸ್ಟಾರ್ಗಳ ಬೆಂಬಲ ಇರುತ್ತೆ, ಕೆಲವು ಸಿನಿಮಾ ಅಂದರೆ ಒಂದೊಂದು ಸಿನಿಮಾದಲ್ಲಿ ಯಾವುದಾದ್ರೂ ಒಂದು ಅಡ್ವಾಂಟೇಜ್ ಅನ್ನೋದಿರುತ್ತೆ. ಬಟ್ ಆನಾ ಸಿನಿಮಾ ವಿಷಯಕ್ಕೆ ಬಂದರೆ ಎವ್ರಿಥಿಂಗ್ ಇಸ್ ನ್ಯೂ. ಪ್ರತಿಯೊಂದು ಅವರೇ ಕಷ್ಟಪಟ್ಟು, ಅವರೇ ಅದು ಹೇಳ್ತಾರಲ್ಲ, ಅವರೇ ಅಕ್ಕಿ ಬೆಳೆದು, ಅವರೇ ವಾಪಸ್ ಅದನ್ನ ಭತ್ತ ಹೊಡೆದು, ಅವರೇ ಮಿಲ್ಲಿಗೆ ಹೋಗ್ಬಿಟ್ಟು ಅವರೇ ಅದನ್ನು ನುಣುಕು ಮಾಡಿಸಿ, ಅವರೇ ನೀರೂ ಕೆರೆಗೆ ಹೋಗಿ ನಾವೇ ನೀರು ತೊಗೊಂಬಂದು, ಅಂದರೆ ಪ್ರೋಸೆಸ್ ಫುಲ್ ನಾವೇ ಪೂರ್ತಿ ಮಾಡಬೇಕು, ಎಲ್ಲೂ ಚಿಕ್ಕದಾಗೂ ಏನೂ ಇಲ್ಲ. ಸೊ ಹಾಗಾಗಿ ಬಹುಶಃ ತಂಡಕ್ಕಾಗಿರ್ಬೋದು ಸ್ವಲ್ಪ ಪ್ರೆಷರ್, ಸರ್ ಹೇಳ್ತಾ ಇದ್ರು, ಸೊ ಹಾಗೆ ಪ್ರೆಷರ್ ಇದೆ. ಸೊ ಇಷ್ಟು ಕಷ್ಟ ಇರೋದ್ರಿಂದ ಜನ ಪ್ರೀತಿಯಿಂದ ಬಂದು ಸಿನಿಮಾ ನೋಡಬೇಕು. ಲುಕ್, ಈಗ ಸಿನಿಮಾ ಇಷ್ಟ ಆದ ತಕ್ಷಣ ಅವ್ರು ಒಳ್ಳೆಯವರು, ಸಿನಿಮಾ ಇಷ್ಟ ಇಲ್ಲ ಅಂದ ತಕ್ಷಣ ಅವ್ರು ಕೆಟ್ಟವರು ಅಂತ ಹೇಳೋ ಅಷ್ಟು ಚೈಲ್ಡ್ಗಳು ಯಾರು ನಮ್ಮ ಟೀಮಲ್ಲಿ ಇಲ್ಲ. ಎಲ್ರಿಗೂ ಮೆಚುರಿಟಿ ಇದೆ, ಹಾಂ ಅಕ್ಸೆಪ್ಟ್ ಮಾಡ್ತೀವಿ ಅದನ್ನು. ಬಿಕಾಸ್ ಈಗ ಈಗ ನಮಗೆ ಆಯಿತು, ಯಾವುದೋ ಒಂದು ದೊಡ್ಡ ಸಿನಿಮಾ ಕೆಲವ್ರಿಗೆ ಇಷ್ಟ ಆಗೋದು ನಮಗೆ ಇಷ್ಟ ಆಗಿರಲ್ಲ, ಅದು ತಪ್ಪು ಅಂತ ಹೇಳೋಕ್ಕಾಗಲ್ಲ. ಬಟ್ ಅಟ್ಲೀಸ್ಟ್ ಒಂದು ಕನ್ನಡ ಸಿನಿಮಾ ಒಂದು ಹೊಸ ಪ್ರತಿಭೆಗಳು, ಒಂದು ಹೊಸ ಅಟೆಂಪ್ಟ್ ಅಂತ ಪ್ರೀತಿಯಿಂದ ಬಂದು ನೋಡಿ ಬೇರೊಬ್ರಿಗೂ ಹೇಳಿದ್ರೆ ಸಾಕಷ್ಟು ಹೆಲ್ಪ್ ಆಗುತ್ತೆ, ಸಾಕಷ್ಟು ಕಲಾವಿದರ ಬದುಕು ರೂಪುಗೊಳ್ಳುತ್ತೆ. ಸೊ ಅದನ್ನು ಹೇಳೋದಕ್ಕೆ ಇಷ್ಟಪಡ್ತಾರೆ. ಒಂದು ಸಿನಿಮಾ ಅಂತ ಬಂದಾಗ ಒಂದಷ್ಟು ಇಷ್ಟಪಡ್ತು, ಒಂದಷ್ಟು ಇಷ್ಟಪಡಲ್ಲ. ಬಟ್ ಆ ಸಿನಿಮಾ ಎಲ್ಲರನ್ನೂ ಅಟ್ರಾಕ್ಟ್ ಮಾಡೋದಿಲ್ಲ, ಅದು ಇಂಪಾರ್ಟೆಂಟ್. ಅದು ಕೆಲಸ ಮಾಡಿದೆ ಸಿನಿಮಾ. ಬಟ್ ಹೇಳಿದವರೆಲ್ಲ ಸೂಪರ್ ಆಗಿ ಮಾಡಿದ್ದೀರಾ, ಚೆನ್ನಾಗಿ ಮಾಡಿದ್ದೀರಾ ಅಂತ ಹೇಳ್ತಿದ್ದಾರೆ. ನಿನ್ನೆ ಕೂಡ ಒಂದು ಬ್ಯಾಚ್ ಬಂದೋಯ್ತು ಸಿನಿಮಾ ನೋಡಿದವರು, ಅವರು ನೋಡ್ಬಿಟ್ಟು ಒಂದೇ ಮಾತಾಡಿ, ಸರ್ ಇಷ್ಟು ಚೆನ್ನಾಗಿ ಸಿನಿಮಾ ಮಾಡಿದ್ದೀರಾ, ಬಟ್ ಜನ ಯಾಕೆ ಸರ್ ಬರ್ತಿಲ್ಲ ನಮ್ಮನ್ನು ಕೇಳ್ತಾರೆ ಅವ್ರ ಕ್ವಶನು. ಸೊ ಗೊತ್ತಾಗ್ತಿಲ್ಲ ಅಂದರೆ ಇನ್ನೂ ಜಾಸ್ತಿ ಜನ ಬಂದು ಥಿಯೇಟ್ರಿಗೆ ಬಂದು ನೋಡಬೇಕು. ಸಿನಿಮಾ ನೋಡ್ಬಿಟ್ಟು ನೀವೇನಾದರೂ ಹೇಳಿ ಅಕ್ಸೆಪ್ಟ್ ಮಾಡ್ತೀವಿ, ತಪ್ಪಿದ್ರೆ ಅಕ್ಸೆಪ್ಟ್ ಮಾಡಿ ತಿದ್ಕೋತೀವಿ ಅಷ್ಟೇ. ಇನ್ನೊಂದೇನಂದರೆ ನಾನು ಸಾಕಷ್ಟು ಜನ ಮಾತಾಡೋದನ್ನು ನೋಡಿದ್ದೀನಿ. ಅಂದರೆ ನಮ್ಮ ಸಿನಿಮಾ ಅಷ್ಟೇ ಅಲ್ಲ, ಹಿಂದೆ ಹೋದ ವಾರನೂ ರಿಲೀಸ್ ಆಗಿತ್ತು ಆ್ಯಂಡ್ ಮುಂದಿನ ವಾರನೂ ರಿಲೀಸ್ ಆಗ್ತಿರೋ ಸಿನಿಮಾಗಳು ಪ್ರಮೋಷನ್ ಶುರು ಮಾಡಿದ್ದಾರೆ. ಸೊ ಎಲ್ಲ ಕಡೆ ಇಂಥ ದೊಡ್ಡ ದೊಡ್ಡ ಸ್ಟಾರ್ಸ್ ಆಗಿರಲಿ ಪ್ರತಿಯೊಬ್ಬರು ಹೇಳ್ತಾ ಇರೋದು ಕನ್ನಡ ಸಿನಿಮಾ ನೋಡಿ, ಕನ್ನಡ ಸಿನಿಮಾ ನೋಡಿ. ನನಗೆ ನಿಜವಾಗ್ಲೂ ಕಣ್ಣೀರು ಬಂತು. ಅಷ್ಟೇ ಬ್ಯೂಟಿಫುಲ್ ಸಿನಿಮಾ ತೆಗಿತಾ ಇದೀವಿ, ಅಲ್ವಾ? ಸೊ ಆಗಿದ್ದು ಕೂಡ ಎಲ್ಲೋ ಒಂದು ಕಡೆ. ಆಮೇಲೆ ಇನ್ನೊಂದು ಹೆಂಗೆ ಗೊತ್ತಾ ಸರ್, ಎಲ್ಲ ಸಿನಿಮಾಗಳು ಯಾವುದೋ ಒಂದು ಸಿನಿಮಾ ಇಟ್ಕೊಂಡು ಎಲ್ಲ ಸಿನಿಮಾಗಳು ಹಾಗೆ ಇರಬೇಕು ಅಂದರೆ ಅದು ಆಗಲ್ಲ, 100% ಆಗಲ್ಲ. ಬಿಕಾಸ್ ಆ ಸಿನಿಮಾ ಯಾವುದೋ ಒಂದು ಇದು ಬೇರೆ ಭಾಷೆದಾಗಿರಲಿ ಅಥವಾ ಕನ್ನಡ ಸಿನಿಮಾ ಆಗಿರಲಿ, ಯಾವುದೋ ಒಂದು ದೊಡ್ಡ ಸಿನಿಮಾ ಅಂದ ತಕ್ಷಣ ಅದು ಬರೋದಕ್ಕೆ ಅವ್ರದ್ದು ಎಷ್ಟು ಜರ್ನಿ ಇರುತ್ತೆ, ಆ ಸಿನಿಮಾ ಮಾಡಿದಂಥ ನಿರ್ದೇಶಕರದಾಯಿತು, ಆ್ಯಕ್ಟರ್ ಪ್ರತಿಯೊಬ್ಬರದ್ದು ಅವ್ರದ್ದು ಜರ್ನಿ ಇರುತ್ತೆ. ಸೊ ಆ ಜರ್ನಿ ಆಗಬೇಕು ಅಂತಂದರೆ ಪ್ರತಿಯೊಂದು ಈ ಟ್ರಯಲ್ ಆ್ಯಂಡ್ ಎರರ್ ಮೆಥಡ್ ಬೇಕು. ಆ ಜರ್ನಿ ಆಗಬೇಕು ಅಂದರೆ ಸರಿ ನಡಿಬೇಕು, ತಪ್ಪು ನಡಿಬೇಕು, ಚಿಕ್ಕದು ನಡಿಬೇಕು, ದೊಡ್ಡದು ನಡಿಬೇಕು, ಒಳ್ಳೆಯದು ನಡಿಬೇಕು, ಕೆಟ್ಟದ್ದು ನಡಿಬೇಕು. ಇದಾದ ನಂತರ ಎಲ್ಲೋ ಒಂದು ಕಡೆ ಒಂದು ಬ್ಯೂಟಿಫುಲ್ ಶಿಲ್ಪವಾಗಿ ಅದು ರೂಪುಗೊಳ್ಳುತ್ತೆ. ಸೊ ಆ ಒಂದು ಪ್ರೋಸೆಸ್ಸಲ್ಲಿ ನಾವೆಲ್ಲರೂ ಇದ್ದೀವಿ ಇವಾಗ. ಸೊ ಆ ಪ್ರೋಸೆಸ್ಸಲ್ಲಿ ಏನಂದರೆ ಈಗ ಥಿಯೇಟ್ರಿಗೆ ಬಂದು ನೋಡೋ ಜನರಿಗೆ ಅದು ₹50 ಇರ್ಬೋದು, ₹100 ಇರ್ಬೋದು. ಬಟ್ ಒಬ್ಬ ಪ್ರೇಕ್ಷಕ ನಾವೇನು ನೋಡ್ತೀವಲ್ಲ ಅದು ನಮಗೆ 1000 ಕೋಟಿಗಿಂತ ನಮಗೆ ಜಾಸ್ತಿ ಪರ್ಸ್ನಲಿ. ಈಗ ನಾನು ಸಿನಿಮಾ ಮಾಡ್ತೀನಿ ಅಂದ ತಕ್ಷಣ ಓಕೆ ಇವ್ರು ಎಷ್ಟೊಂದು ದುಡ್ಡು ಕೊಟ್ಟರು ನಾನು ಮಾಡಿದೆ ಅಂತ ಅಲ್ಲ, ನನಗೆ ದುಡ್ಡು ಕೊಟ್ಟಿರ್ಬೋದು, ಕೊಟ್ಟಿಲ್ಲದೆ ಇರ್ಬೋದು, ಅಥವಾ ಇವ್ರಿಗೆ ಕೊಟ್ಟಿರ್ಬೋದು, ಕೊಟ್ಟಿಲ್ಲದೆ ಇರ್ಬೋದು. ಇದೆಲ್ಲದರ ಹೊರತಾಗಿ ಒಂದು ಪ್ರತಿಭೆ, ಒಂದು ಸಿನಿಮಾ ಮಾಡಬೇಕು, ಒಂದು ಒಳ್ಳೆ ನಟನೆಯನ್ನು ನಾವು ತೋರಿಸ್ಬೇಕು, ಒಂದು ಒಳ್ಳೆ ಸಿನಿಮಾನ ಜನಕ್ಕೆ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಆ್ಯಕ್ಚುಲಿ ನಾವು ನನ್ನ ಅಂತ ಹೇಳ್ತಿಲ್ಲ, ಇಡೀ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇರೋರು ಎಲ್ಲರದ್ದು ಇದೇ ಹಣೆ ಬರ. ದುಡ್ಡು ಮಾಡಬೇಕು ಅಂತ ಬರೋರ್ಗಿಂತ ದುಡ್ಡು ಮಾಡಬೇಕು ಅಂತ ಬರಂಗಿದ್ರೆ ನಾವೆಲ್ಲ ಒಳ್ಳೊಳ್ಳೆ ಕೆಲಸಗಳಲ್ಲಿ ನಮ್ಮ ಟೀಮಲ್ಲೇನೆ ಲಾಯರ್ಸ್ ಇದ್ದಾರೆ, ಇಂಜಿನಿಯರ್ಸ್ ಇದ್ದಾರೆ, ಡಾಕ್ಟರ್ಸ್, ಅದನ್ನೆಲ್ಲ ಬಿಟ್ಬಿಟ್ಟು ಇವ್ರು ಏನಕ್ಕೆ ಬರ್ತಿದ್ರು ಅಲ್ಲ, ದುಡ್ಡು ಮಾಡಬೇಕು ಅಂತ ಇದ್ರೆ. ಅದೆಲ್ಲ ಬಿಟ್ಬಿಟ್ಟು ಸಿನಿಮಾ ಏನಕ್ಕೆ ಮಾಡ್ತಿದ್ರು ಇವರೆಲ್ಲ, ಆರಾಮಾಗಿ ಮನೇಲಿ ಬೈಸ್ಕೊಂತ ಏನಕ್ಕೆ ಬೈಸ್ಕೋತಿದ್ರು. ಪಾಪ ಎಷ್ಟೋ ಜನ ಗರ್ಲ್ ಫ್ರೆಂಡ್ಸ್ ಕಳ್ಕೊಂಡಿದ್ದಾರೆ, ಬಾಯ್ ಫ್ರೆಂಡ್ಸ್ ಕಳ್ಕೊಂಡಿದ್ದಾರೆ. ಇದೆಲ್ಲ ಏನಕ್ಕೆ ಬೇಕಿತ್ತು? ಸಿನಿಮಾಗೆ ಬಂದು ಅಷ್ಟೊಂದು ತ್ಯಾಗಗಳು ಮಾಡೋದು ಏನಕ್ಕೆ ಬೇಕಿತ್ತು ಅಂದ್ರೆ ಬಿಕಾಸ್ ಆಫ್ ಸಿನಿಮಾ ಲವ್. ಆ ಒಂದು ಸಿನಿಮಾ ಪ್ರೀತಿ ಅನ್ನೋದು ಎಲ್ಲದಕ್ಕಿಂತ ದೊಡ್ಡದು, ಅದನ್ನ ಅನುಭವಿಸೋರಿಗೆ ಮಾತ್ರ ಗೊತ್ತು. ಸೊ ಆ ಪ್ರೀತಿ ನಂಬ್ಕೊಂಡು ಬಂದಿರ್ತಾರಲ್ಲ, ಸೊ ನನಗೆ ಪ್ರೀತಿಲಿ ಮೋಸ ಮಾಡೋದು ಇಷ್ಟ ಆಗಲ್ಲ. ಸೊ ದಯವಿಟ್ಟು ಜನ ನೀವು ನಾವಿಟ್ಟಿರೋ ಪ್ರೀತಿಗೆ ಮೋಸ ಮಾಡಬೇಡಿ. ದಯವಿಟ್ಟು ಬಂದು ಸಿನಿಮಾ ನೋಡಿ, ಪ್ರೀತಿ ಕೊಡಿ, ಸರಿ ಇದ್ರೆ ಸರಿ ಅಂತ ಹೇಳಿ, ತಪ್ಪಿದ್ರೆ ಅದನ್ನ ಪ್ರೀತಿಯಿಂದ ಹೇಳಿ. ಅರ್ಥ ಆಗುತ್ತೆ, ಮುಂದೆ ಎಲ್ಲ ರೀತಿಯಲ್ಲಿ ತಿದ್ಕೊಳ್ಳೋಂಥ ಅವಕಾಶ ಇರುತ್ತೆ. ಯಾಕಂದರೆ ಇವಾಗೆಲ್ಲ ಜನ ಏನು ಕಾಮನ್ ಸೆನ್ಸ್ ಇಲ್ಲದೆ ಬಿಹೇವ್ ಮಾಡೋವಂಥವ್ರು ಯಾರೂ ಇಲ್ಲ, ಎಲ್ಲ ಎಜುಕೇಟೆಡ್ ಇದ್ದಾರೆ. ಎಜುಕೇಷನ್ ಅಂದರೆ ಪುಸ್ತಕದ ಎಜುಕೇಷನ್ ಹೇಳ್ತಿಲ್ಲ, ಲೈಫಲ್ಲಿ ಎಲ್ಲರಿಗೂ ನಾಲೆಡ್ಜ್ ಇದೆ, ಅನುಭವ ಇದೆ, ಲೈಫ್ ಎಜುಕೇಷನ್ ಇದೆ ಎಲ್ರಿಗೂ. ಸೊ ಎಲ್ಲರೂ ಸೇರಿ ಬೆಳೆಯುವಂಥದ್ದಾಗಬೇಕು. ಅಂದರೆ ಈಗೊಂದು ಸಿನಿಮಾ ಅಂದರೆ ಎಲ್ಲರೂ ಸೇರಿ ಭಾಷೆ ಬೆಳೆಸ್ಬೇಕು, ಎಲ್ಲರೂ ಸೇರಿ ಸಿನಿಮಾ ಬೆಳೆಸ್ಬೇಕು, ಎಲ್ಲರೂ ಸೇರಿ ಸಿನಿಮಾನ ಒಂದು ಒಳ್ಳೆ ರೀತಿಯಾಗಿ ಟರ್ನ್ ಮಾಡಬೇಕು. ಹಿಂಗೇನೋ ಇದನ್ನ ಇದು ಇನ್ನೂ ಚೆನ್ನಾಗಿ ಮಾಡ್ಬೋದಿತ್ತು, ಯು ಹ್ಯಾವ್ ಟು ಟರ್ನ್ ಇಟ್ ಇನ್ ಅ ಗುಡ್ ವೇ. ಸೊ ಅದನ್ನ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನೋಡ್ಕೊಂಡು ಗರ್ಲ್ ಫ್ರೆಂಡ್ ಕಳ್ಕೊಂಡಿರಿ ಅಂತ ಹೇಳಿದ್ರೆ ಜನರಲ್ಲಾಗಿ ಹೇಳಿದೆ, ಕಂಟೆಂಟ್ ಸಿಗ್ಲಿ ನಿಮ್ಗೆ ಅಂತ ಹೇಳಿದೆ. ಹೇಳಿದ್ದು ಪಾಯಿಂಟ್ ಒಂದು ಕರೆಕ್ಟ್, ದಟ್ಸ್ ಟ್ರೂ. ಆಕ್ಚುಲಿ ಅಂದ್ರೆ ನನಗೆ ಅಥವಾ ವೈಯಕ್ತಿಕವಾಗಿ ನನ್ನ ವಿಷಯಕ್ಕೆ ಮಾತಾಡ್ತೀನಿ, ಎಲ್ಲರಿಗಿಂತ ನನ್ನ ವೈಯಕ್ತಿಕವಾಗಿ ನನಗೆ ಗೊತ್ತಿರೋ ಸಿನಿಮಾ ಒಂದೇ. ಈ ಸಿನಿಮಾಲಿ ಏನು ತಪ್ಪುಗಳು ನೆಕ್ಸ್ಟ್ ಸಿನಿಮಾ ಕರೆಕ್ಟ್ ಮಾಡಿ ಮತ್ತೊಂದು ಒಳ್ಳೆ ಸಿನಿಮಾ ಮಾಡ್ತೀನಿ, ಅದು ಬಿಟ್ಟಂತ ಆಚೆ ಹೋಗಲ್ಲ, ಆಯ್ತಾ? ಸೊ ತಪ್ಪಿದ್ರೆ ದಯವಿಟ್ಟು ಹೇಳಿ, ತಿದ್ಕೊಂಡು ಮತ್ತೆ ಸಿನಿಮಾ ಮಾಡ್ತೀವಿ, ಮತ್ತೆ ಮತ್ತೆ ಮಾಡ್ತಾ ಇರ್ತೀವಿ ಸಿನಿಮಾನ. ಸೊ ಅಲ್ಟಿಮೇಟ್ಲಿ ಸಿನಿಮಾ ಇಸ್ ಪ್ಯಾಷನ್ ಅಷ್ಟೇ, ಸಿನಿಮಾ ಇಸ್ ಲವ್, ಬದುಕು ಲೈಫ್ ಅದೇ ಬದುಕು, ಸಿನಿಮಾನೇ ಬದುಕು ಇವಾಗ ಸದ್ಯಕ್ಕೆ. ಅಂದರೆ ಸಿನಿಮಾ ಮಾಡೋ ಪ್ರೊಸೆಸಲ್ಲಿ ಅವ್ರು ಹೇಳ್ದಂಗೆ ಸುಮಾರಷ್ಟು ಕಷ್ಟ ನೋಡಿರ್ತೀವಿ, ಏನೋ ಸೈಕಲ್ ಹೊಡೆದು ಮಾಡಿ ಒಂದು ಒಳ್ಳೆ ಸಿನಿಮಾ ಮಾಡಿರ್ತೀವಿ. ಸೊ ಜನ ಬಂದು ಅದನ್ನು ನೋಡಿ ಚೆನ್ನಾಗಿಲ್ಲ ಅಂದಾಗ ಆಗಲ್ಲ ಬೇಜಾರು, ಜನನೇ ಬರ್ತಿಲ್ಲ ಅಂದಾಗ ಆಗೋದು ಬೇಜಾರು. ಸೊ ಅದು ಪಾಯಿಂಟ್ ಅಷ್ಟೇ. ನಮ್ಗಂತಲ್ಲ ಸರ್, ಈಗ ನಾನು ಹೇಳ್ತೀನಲ್ಲ ಆನಾ ಸಿನಿಮಾಗೆ ಅಂತ ಹೇಳ್ತಿಲ್ಲ, ಎಲ್ಲ ಸಿನಿಮಾಗಳಿಗೂ ಪ್ರಾಬ್ಲಮ್ ಆಗ್ತಿದೆ ಇದು, ಎಲ್ಲ ಕನ್ನಡ ಸಿನಿಮಾ ಪ್ರಾಬ್ಲಮ್ ಅಲ್ಲ. ಬೇರೆ ಭಾಷೆ ಸಿನಿಮಾಗಳನ್ನ ಮುಗಿಬಿದ್ದು ನೋಡ್ತಿದ್ದಾರೆ, ಕನ್ನಡ ಸಿನಿಮಾಗಳನ್ನ ಸ್ವಲ್ಪ ತಿರಸ್ಕಾರ ಮಾಡ್ತಿದ್ರು, ಬೇಜಾರು ವಿಚಾರ. ಆಕ್ಚುಲಿ ನಾನು ಹೇಳ್ತಾನೇ ಇರಬೇಕು ಅಷ್ಟೇ. ಎಲ್ಲರೂ ಇದು ನೀವು ಯೂಟ್ಯೂಬ್ ತೆಗೆದು, ನಾನು ಸುಮ್ಮನೆ ಯೂಟ್ಯೂಬ್ ಆನ್ ಮಾಡಿದ್ರೆ ಅದರಲ್ಲಿ ಎಷ್ಟೆಲ್ಲ ಸಿನಿಮಾಗಳದ್ದು ಬರುತ್ತೆ. ಆ ದೊಡ್ಡ ಸ್ಟಾರ್ ಈ ಥರ ಮಾತಾಡಿದ್ರು, ಇವ್ರು ಹಿಂಗೆ ಮಾತಾಡಿದ್ರು, ಅವ್ರು ಹಿಂಗೆ ಮಾತಾಡಿದ್ರು. ನನಗೆ ಒಂದೊಂದ್ಸಲಿ ಯಾಕೆ ಎಲ್ಲಿದ್ದೀವಿ, ಏನು ನಡೀತಿದೆ ಅಂತ ಅನಿಸುತ್ತೆ. ಯಾಕಂದರೆ ನಮಗೂ ಕೂಡ ಬೇರೆ ಭಾಷೆ ಸಿನಿಮಾಗಳು ಬರುತ್ತೆ, ಅದೆಲ್ಲ ಬರುತ್ತೆ. ಆವಾಗ ನಾವು ಅದನ್ನೆಲ್ಲ ಒಂದು ಬದಿಗಿಟ್ಟು, ಇಲ್ಲ ನಮ್ಮ ಸಿನಿಮಾ ಫಸ್ಟು, ನಮ್ಮಮ್ಮ ಅಂತ ನಾವೇನೋ ಒಂದು ಪ್ರೌಡಾಗಿ ಇಲ್ಲಿರ್ತೀವಿ. ಎಲ್ಲೋ ಒಂದು ಕಡೆ ತೂ ನಮಗಿರೋ ಪ್ರೀತಿ ಯಾಕೋ ಬೇರೆಯವ್ರಿಗಿರಲ್ವಾ, ಅಥವಾ ಯಾಕೆ ಎಲ್ಲಿ ತಪ್ಪು ಮಾಡ್ತಿದ್ದೀವಿ, ಅಥವಾ ನಮ್ಮದೇ ತಪ್ಪ, ನಮ್ಮ ಆಲೋಚನೆಗಳೇ ತಪ್ಪ ಅಂತ ಒಂದೊಂದ್ಸಲಿ ಅದು ರಿವರ್ಸ್ ಪ್ರಶ್ನೆ ಆಗುವಂಥದ್ದು. ಸೊ ಗೊತ್ತಿಲ್ಲ, ಬಟ್ ಸದ್ಯದ ಮಟ್ಟಿಗೆ ಆನಂಗೆ ನಿಜವಾಗ್ಲೂ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ. ನಮಗೇನಂದರೆ ಅಫ್ಕೋರ್ಸ್ ನಾವು ಎಕ್ಸ್ಪೆಕ್ಟ್ ಮಾಡಿರೋಷ್ಟು ಇನ್ನೂ ಆಗಬೇಕು ಅನ್ನೋದು ಬಿಟ್ಟರೆ, ಜನರ ಪ್ರೀತಿ ಸಿಗ್ತಾ ಇದೆ, ಸಾಕಷ್ಟು ಜನ ಪಾಸಿಟಿವ್ ಆಗಿ ಮಾತಾಡ್ತಿದ್ದಾರೆ. ನನಗೂ ಕೂಡ ಪರ್ಸ್ನಲ್ ಮೆಸೇಜಸ್ ಸಾಕಷ್ಟು ಬಂದಿದೆ. ಒಂದು ಹೊಸ ಪ್ರಯತ್ನಕ್ಕೆ ಭಾಳ ಜನ ಪ್ರೀತಿಯಿಂದ ಸ್ವೀಕಾರ ಮಾಡಿದ್ದಾರೆ. ಸೊ ಅವ್ರಿಗೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಆ್ಯಂಡ್ ತುಂಬ ಜನ ಫ್ಯಾಮಿಲೀಸ್ ಬರ್ತಾ ಇದ್ದಾವೆ. ಫ್ಯಾಮಿಲಿ ಆಡಿಯನ್ಸೇ ತುಂಬ ಮುಖ್ಯ ಆಗುತ್ತೆ. ಆಮೇಲೆ ಚಿಕ್ಕ ಮಕ್ಕಳು ನೋಡ್ತಾ ಇದ್ದಾರೆ ಸಿನಿಮಾ, ಚಿಕ್ಕ ಮಕ್ಕಳು ಎಂಜಾಯ್ ಮಾಡ್ತಾ ಇದ್ದಾರೆ, ತುಂಬ ಎಂಜಾಯ್ ಮಾಡ್ತಿದ್ದಾರೆ ಚಿಕ್ಕ ಮಕ್ಕಳು. ಸೊ ಅದು ಇಂಪಾರ್ಟೆಂಟ್. ಸೊ ನೆಗೆಟಿವ್ಗಳು ಒಂದಾದರೆ, ಅದೇ ಹೇಳಿದ್ನಲ್ಲ ಮಿಶ್ರ ಭಾವನೆಗಳಲ್ಲಿದ್ದೀವಿ, ನೆಗೆಟಿವ್ ಒಂದಾದರೆ, ಈ ಕಡೆ ಪಾಸಿಟಿವ್ ಆಗಿ ನೋಡೋದಾದರೆ ಥ್ಯಾಂಕ್ಸ್ ಹೇಳಬೇಕು ಎಲ್ರಿಗೂ ನಾವು. ಯಾಕಂದರೆ ಹೊಸಬ್ರನ್ನ ನಂಬಿ ಸಿನಿಮಾ ಥಿಯೇಟ್ರಿಗೆ ₹100 ಕೊಟ್ಟು ಬರೋದಿದೆಯಲ್ಲ, ಅದಕ್ಕೆ ಗಟ್ಸ್ಬೇಕು. ಸೊ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅವ್ರಿಗೆ ನನ್ನ ಪ್ರೀತಿ ಅಂದರೆ ಡೈರೆಕ್ಟಾಗಿ ಬಂದು ಮುತ್ಕೊಡೋಕ್ಕಾಗದೇ ಇರ್ಬೋದು, ವರ್ಚುವಲಾಗಿ ಮುತ್ಕೊಡ್ತಾ ಇದ್ದೀನಿ. ಒಂದು ಖುಷಿ ವಿಚಾರ ನೀವು ಹೇಳಿದ್ದು ನನಗೆ, ಆನನ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡರು ಕೂಡ ಇಷ್ಟಪಡ್ತಾ ಇರೋದು. ಹೌದು. ಸೊ ಆ ಕಾನ್ಸೆಪ್ಟು ಹೊಲಿದು ಹೇಗೆ ಅಂತ ನಿಮಗೆ? ಮೊದಲು ಆನ ಅನ್ನೋದು ಬರೀ ಒಂದು ಹಾರರ್ ಲೈನ್ ಆಗಿತ್ತು ಸರ್. ಓಕೆ, ತುಂಬ ನಾರ್ಮಲ್ ಹಾರರ್ ಲೈನ್ ಆಗಿತ್ತು. ಸುಮಾರಷ್ಟು ಹಾರರ್ ಸಿನಿಮಾ ನಾವು ನೋಡಿದ್ದೀವಿ. ಇವನ್ ಈ ಹಾರರಲ್ಲಿ ಹೆಂಗೆ ತೋರಿಸಿ ಯಾವ ಆ್ಯಂಗಲಲ್ಲಿ ದೆವ್ವ ಬಂದು ಹೆದರಿಸುತ್ತೆ ಅಂದರೆ ಅದು ಹೊಸದಲ್ಲ. ಅದು ಹಾಲಿವುಡ್, ಬಾಲಿವುಡ್, ಪ್ರತಿಯೊಂದು ನಮ್ಮ ಕನ್ನಡದಲ್ಲೇ ಬೇಜಾನ್ ಸಿನಿಮಾ ತೋರಿಸ್ಬಿಟ್ಟಿದೆ, ಬಂದು ಹೋಗಿದೆ. ಸೊ ಅದರಲ್ಲೂ ಸ್ವಲ್ಪ ಯೂನಿಕಾಗಿ ಏನು ಮಾಡ್ಬೋದು, ಆ್ಯಕ್ಚುಲಿ ನಮ್ಮದು ಇಡೀ ಸ್ಟೋರಿ ಲೈನೇ ಸ್ವಲ್ಪ ವಿಚಿತ್ರವಾಗಿದೆ. ನೀವು ಸಿನಿಮಾ ನೋಡಿ ಗೊತ್ತಾಗುತ್ತೆ ಕಂಪ್ಲೀಟಾಗಿ. ಆ ಕೊರೋನಾ ಬೇಸ್ ರಿಯಾಲಿಟಿ ಇಟ್ಕೊಂಡದ ಮೇಲೆ ಒಂದು ಫ್ಯಾಂಟಸಿ ಕಥೆ ಬಿಲ್ಡ್ ಮಾಡಿದ್ದೀನಿ. ಸೊ ಹಾಗಿದ್ದಾಗ ಇನ್ನು ನಾರ್ಮಲ್ ಸಿಂಪಲಾಗಿ ಎಂಡ್ ಮಾಡೋದು, ಏನಾರು ಒಂದು ಯೂನಿಕ್ ಟಚ್ ಕೊಡೋಣ ಅಂತ ಬಂದಾಗ ಹೊಡೆದಿದ್ದ ಐಡಿಯಾನ ಇದು ನಮ್ಮದು ಫೀಮೇಲ್ ಸೂಪರ್ ಹೀರೋ ಕ್ಯಾರೆಕ್ಟರ್ದು. ಯಾಕೆಂದರೆ ಎಲ್ಲ ರೀಸನ್ಸು ಅಷ್ಟು ಸ್ಟ್ರಾಂಗ್ ಆಗಿತ್ತು ಆ ಕ್ಯಾರೆಕ್ಟರ್ ಲಾಸ್ಟಲ್ಲಿ ಹುಟ್ಕೊಳೋದಕ್ಕೆ. ಹೌದು. ಸೊ ಅದಕ್ಕೆ ಏನು ಬೇಕೋ ಒಂದಷ್ಟು ಪ್ರಿಪ್ರೇಷನ್ಸ್ ಮಾಡಿ ಆನ ಕತೆ ರೆಡಿ ಆಯಿತು ಸರ್, ಅಷ್ಟೇ. ಏನು ಗೊತ್ತಾ ಅದಿತಿ ಈ ಥರ ಸಿನಿಮಾಕ್ಕೆ ಬಂದಾಗ ನಾಯಕಿರು ಅದರಲ್ಲೂ ಟಾಪ್ ಇರೋಂಥ ಹುಡುಗಿರು ಒಕ್ಕಳು ಸ್ವಲ್ಪ ಕಷ್ಟ ಹಿಂದೆ ಮುಂದೆ ನೋಡ್ತಾರೆ. ಬಟ್ ನಿಮ್ಗೆ ಈ ಸಿನಿಮಾದಲ್ಲಿ ಏನು ಇಷ್ಟ ಆಯ್ತು ಆ್ಯಕ್ಚುಲಿ? ಯಾಕೆಂದರೆ ವೈ ಆ ಥರ ಹೇಳಿದೆ ಅಂತಂದರೆ ಸಿ ಎಲ್ಲರೂ ಸ್ಟಾರ್ ಜೊತೆ ಆ್ಯಕ್ಟ್ ಮಾಡ್ತಿರಬೇಕು, ಯಾಕೆ ಸುಮ್ಮನೆ ನಾನು ಈಗ ಪ್ರಯೋಗ ಮಾಡೋಕ್ಕೋಗ್ಲಿ ಅನ್ನೋದೊಂದು. ಇಲ್ಲ ನನಗೆ ಈಗಲೂ ಹೇಳಿದ್ದಾರೆ ಏನಂದರೆ ಮೊದಲನೇದಾಗಿ ಡೈರೆಕ್ಟರ್ ಯಾರೇ ಆಗಲಿ ನನಗೆ ಡೈರೆಕ್ಟರೇ ನನ್ನ ಪ್ರಕಾರ ಹೀರೋ. ಸೊ ನನಗೆ ಇವರೇ ಹೀರೋ ಬಿಕಾಸ್ ನಮ್ದು ಏನೇ ಪಾತ್ರ ಅಂದರೆ ಸೋತ ತಕ್ಷಣ ಕೆಟ್ಟ ನಿರ್ದೇಶಕ, ಗೆದ್ದ ತಕ್ಷಣ ತುಂಬ ಸೂಪರ್ ಹಿಟ್ ನಿರ್ದೇಶಕ ಅನ್ನೋದನ್ನು ನಾನು ಒಪ್ಪೋದಿಲ್ಲ. ನಿರ್ದೇಶಕ ಅಂದ್ರೇ ಅವನು ಈಗ ಬ್ರಹ್ಮ ಹೇಗೆ ನಮ್ಮನ್ನು ಸೃಷ್ಟಿ ಮಾಡ್ತಾನೋ ಸೊ ಕತೆಗಳನ್ನು ಸಿನಿಮಾಗಳನ್ನು ಸೃಷ್ಟಿ ಮಾಡುವಂಥವ್ರು ನಿರ್ದೇಶಕರು. ಸೊ ಅವರು ಒಂದು ಪಾತ್ರನ ಸೃಷ್ಟಿ ಮಾಡಿ ಒಂದು ಕತೆನ ಹೆಣೆದು ಅದಕ್ಕೆ 106 ಗಂಟೆಗಳ ಕಾಲ ಅವ್ರ ತಲೆನ ಬೇರೆ ಎಲ್ಲ ಪರ್ಸ್ನಲ್ ವಿಷಯಗಳನ್ನು ತೆಗೆದಿಟ್ಟು ಅದನ್ನು ಯೋಚನೆ ಮಾಡಿ ಆ ಪಾತ್ರಕ್ಕೆ ಯಾರೋ ಒಬ್ಬರು ಸೂಟ್ ಆಗ್ತಾರೆ ಅಂತ ಬಂದು ಅಪ್ರೋಚ್ ಮಾಡೋದಿದೆಯಲ್ಲ, ನನ್ನ ಪ್ರಕಾರ ಎವ್ರಿ ಆರ್ಟಿಸ್ಟ್ ಶುಡ್ ರೆಸ್ಪೆಕ್ಟ್ ದಟ್. ಸೂಪರ್. ಪ್ರತಿಯೊಬ್ಬ ಕಲಾವಿದರು ಕೂಡ ಅದನ್ನು ರೆಸ್ಪೆಕ್ಟ್ ಮಾಡಬೇಕು. ಸೊ ಫಸ್ಟ್ ಆಫ್ ಆಲ್ ನಾನು ಅದನ್ನು ಮಾಡಿದೆ. ಇನ್ನು ರಿಸ್ಕ್ ವಿಷಯ ನೀವು ಹೇಳ್ದಂಗೆ ಖಂಡಿತ ನನಗೆ ಈಗಲೂ ಕೂಡ ಕೆಲವೊಂದು ಇದರಲ್ಲೂ ಬರೆದಿದ್ದಾರೆ, ಕೆಲವೊಬ್ಬರು ಫೋನ್ ಮಾಡು ಕೂಡ ಹೇಳಿದರು ಅದಿತಿ ಅವರು ಈ ಥರ ಪಾತ್ರಗಳನ್ನು ಒಪ್ಕೋಬಾರ್ದು, ಹೌದು ಒಪ್ಕೋಬಾರ್ದು ಸ್ವಲ್ಪ ಏನೋ ಅಂದರೆ ಎಲ್ಲರೂ ಹೇಳಲ್ಲ. ಈಗ ನಾವು ಯಾವಾಗಲೂ ಅಷ್ಟೇ ಅಲ್ಲ ಸರ್, ಈಗ 198 ಜನ ಒಂಥರ ಹೇಳಿದ್ರೆ ಇನ್ನಿಬ್ರು ಅದು ಸಾಮಾನ್ಯ, ಅದು ಹೇಳೋದು ಬಹುಶಃ ಅದು ನನ್ನ ಮೇಲಿನ ಓವರ್ ಪ್ರೀತಿನೂ ಇರ್ಬೋದು ಅಥವಾ ನನಗೆ ಸಜೆಷನು ಇರ್ಬೋದು ಅಥವಾ ಅವರಿಗೆ ನಾನು ಯಾಕೆ ಒಪ್ಕೊಂಡೆ ಅನ್ನೋ ಕಾರಣ ಅರ್ಥ ಆಗದೆ ಇರ್ಬೋದು. ಎಲ್ಲ ಪಾಸಿಬಿಲಿಟೀಸ್ ಇದೆ. ಬಟ್ ನನ್ನ ಪ್ರಕಾರ ಏನಂದರೆ ನಾನು ಇಂಡಸ್ಟ್ರಿಗೆ ಬಂದಾಗ ನಿಮಗೆ ಗೊತ್ತಿರೋ ಹಾಗೆ ಆ್ಯಂಕರಿಂಗ್ ಮಾಡ್ಕೊಂಡಿದ್ದೆ, ಅದಾದಮೇಲೆ ಸೀರಿಯಲ್ ಮಾಡಿದೆ, ಅದಾದಮೇಲೆ ಸಿನಿಮಾ ಮಾಡಿದೆ. ಸೊ ನನ್ನ ಪ್ರೋಸೆಸ್ಸಲ್ಲಿ ಯಾರೂ ನನ್ನ ಜೊತೆಗಿರಲಿಲ್ಲ ಐತಿ ಸರ್. ಹೌದು, ನಾನು ಒಬ್ಬಂಟಿಯಾಗಿಯೇ ಇಲ್ಲಿ ತನಕ ಬಂದಿರೋದು, ಏಕಾಂಗಿಯಾಗೆ ಹೋರಾಡಿದ್ದೀನಿ. ಸೊ ನನ್ನ ಲೈಫಲ್ಲಿ ನಾನು ಸರಿ ಮಾಡಿದ್ರು ಅದು ನನ್ನದೇ ಡಿಸಿಷನ್, ತಪ್ಪು ಮಾಡಿದ್ರು ಅದು ನನ್ನದೇ ಡಿಸಿಷನ್. ನಾನು ಹಿಂತಿರುಗಿ ನೋಡಿದಾಗ ನನಗೆ ರಿಗ್ರೆಟ್ಸ್ ಇರಬಾರ್ದು ಅನ್ನೋದು ನನ್ನ ಲೈಫ್ ಕಾನ್ಸೆಪ್ಟ್. ಆ್ಯಂಡ್ ಇನ್ನೂ ಹೊಸದೇನಂದರೆ ನಾನು ಕೂಡ ಹೊಸಬಳೇ ಇದ್ದಾಗ ನನಗೂ ಕೂಡ ಈ ಥರನೇ ರಿಜೆಕ್ಟ್ ಮಾಡಿರೋಂಥ ಎಷ್ಟೋ ಸಿನಿಮಾಗಳಿದೆ. ನನಗೂ ಕೂಡ ಎಷ್ಟೋ ಜನ ಏ ಹೊಸ ಹುಡುಗಿ ಅವಳೇನು ಸೀರಿಯಲ್ ಮಾಡಿರೋ ಹುಡುಗಿ ಅವಳನ್ನ ಏನಕ್ಕೆ ಅಂದಿರೋ ತುಂಬ ಜನ ಇರ್ತಾರೆ. ಸೊ ಅದು ನಾನು ಸೀರಿಯಸ್ ಆಗಿ ತೊಗೊಂಡು ನನ್ನ ಪ್ರಯತ್ನ ಬಿಟ್ಟಿದ್ದಿದ್ರೆ ಬಹುಶಃ ಇವತ್ತು ಒಳ್ಳೊಳ್ಳೆ ಸಿನಿಮಾ ಮಾಡ್ತಿದ್ದೀನಿ, ಈ ಪ್ರಯೋಗಾತ್ಮಕ ಸಿನಿಮಾಗಳನ್ನು ಮಾಡ್ತಾ ಇದ್ದೀನಿ, ಹಾಗೆ ದೊಡ್ಡ ದೊಡ್ಡ ಸ್ಟಾರ್ಗಳ ಜೊತೆಗೂ ಮಾಡ್ತಾ ಇದ್ದೀನಿ, ಸ್ಟಾರ್ ಡೈರೆಕ್ಟರ್ಗಳ ಜೊತೆಗೂ ಮಾಡ್ತಾ ಇದ್ದೀನಿ, ದೊಡ್ಡ ದೊಡ್ಡ ಪ್ರೊಡಕ್ಷನ್ ಹೌಸಲ್ಲಿ ಕೆಲಸ ಮಾಡ್ತಿದ್ದೀನಿ, ಸಾಲು ಸಿನಿಮಾಗಳಿದೆ. ಇಲ್ಲಿ ತನಕ ನಾನು ಬರ್ತಾನೆ ಇರಲಿಲ್ಲ ಅಲ್ಲಿ ನಿಂತ್ಬಿಡ್ತಿತ್ತು ನನ್ನ ಜರ್ನಿ. ಸೊ ನಾನು ಅದನ್ನು ನಂಬ್ತೀನಿ, ನಮ್ಮ ಕೆಲಸ ನಾವು ಮಾಡೋದು ಐತಿ ಸರ್, ಹಾರ್ಡ್ ವರ್ಕ್ ನಾವು ಮಾಡಿದೆ. ಈವನ್ ಮನೋಜ್ ಸರ್ ಹೇಳ್ತಾ ಇದ್ರು ಇದು ಏನೇ ಆದ್ರೂ ವಾಪಸ್ ನಾನು ಇಲ್ಲೇ ಕೆಲಸ ಮಾಡ್ತೀನಿ ಅಂತಿದ್ರು. ದಟ್ ಈಸ್ ಹಿಸ್ ಲವ್ ಆ್ಯಂಡ್ ಹಿಸ್ ಕಾನ್ಫಿಡೆನ್ಸ್. ಸೊ ನಾನು ಅಷ್ಟೇ ಏನಾಗಲಿ ನನಗೆ ಖುಷಿ ಇರೋ ತನಕ ನಾನು ಇಲ್ಲೇ ಇರ್ತೀನಿ, ನೀವು ಇಷ್ಟ ಆದರೂ ಸರಿ ಇಷ್ಟ ಆಗದೆ ಇದ್ರೂ ಸರಿ ನಾನು ನಗ್ನಗ್ತಾ ವಾಪಸ್ ನಿಮ್ಮ ಮುಂದೆ ಬಂದೇ ಬರ್ತೀನಿ, ಅದು ಯಾವ ವಿಧಾನದಲ್ಲಾದರೂ ಆಗಲಿ ನನಗೆ ಖುಷಿ ಇಲ್ಲಿ. ನಾನು ಶ್ರದ್ಧೆಯಿಂದ ನಾನು ಕೆಲಸ ಮಾಡ್ತೀನಿ ಐತಿ ಸರ್, ಮಿಕ್ಕಿದ ದೇವ್ರಿಗೆ ಬಿಟ್ಟಿದ್ದು. ಈಗ ಫಾರ್ ಎಕ್ಸಾಂಪಲ್ ಒಂದೊಂದ್ಸಲಿ ಎಷ್ಟೋ ಓದ್ತೀವಿ ಬಟ್ ಆದ್ರೂ ಎಲ್ಲೋ ಒಂದು ಕಡೆ ಎಕ್ಸಾಮಲ್ಲಿ ಏನೋ ಕೈ ಹಿಡಿಯಲ್ಲ ಅಥವಾ ಅಲ್ಲೇನೋ ಬ್ಲ್ಯಾಂಕ್, ಈ ಥರದ್ದು ನಡೆಯುತ್ತೆ. ಆ್ಯಂಡ್ ಪಾಸಿಟಿವ್ ಆಗಿ ಮಾತಾಡೋದು, ನೆಗೆಟಿವ್ ಆಗಿ ಮಾತಾಡೋದು ಇದೆಲ್ಲ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ಲೈಫ್. ಇದು ಪ್ರತಿ ಒಂದು ಒಬ್ಬರು ಇದರಲ್ಲೂ ಇರುತ್ತೆ. ಬಟ್ ನಮಗಿಂತ ನಮ್ಮ ಬಗ್ಗೆ ಚೆನ್ನಾಗಿ ನನ್ನ ಪ್ರಕಾರ ಬೇರೆ ಯಾರಿಗೂ ಗೊತ್ತಿರಲ್ಲ ಭೂಮಿ ಮೇಲೆ, ಅದು ತಂದೆ ಆಗಿರಲಿ ತಾಯಿ ಆಗಿರಲಿ. ಬಟ್ ಅಟ್ ಲಾಸ್ಟ್ ನಮ್ಮಷ್ಟು ಚೆನ್ನಾಗಿ ನಮ್ಮನ್ನು ಯಾರೂ ಅರ್ಥ ಮಾಡ್ಕೊಂಡೋಗಕ್ಕೆ ಸಾಧ್ಯ ಇಲ್ಲ. ಸೊ ನಾನು ಇದಂತಲ್ಲ ಇನ್ನೂ ಹೊಸ ಪ್ರಯತ್ನಗಳನ್ನು ಮಾಡ್ತಾನೆ ಇರ್ತೀನಿ. ನಾನು ಕೆಲವು ಸಿನಿಮಾ ದುಡ್ಡಿಗೆ ಮಾಡ್ತೀನಿ, ಕೆಲವು ಸಿನಿಮಾ ನನ್ನ ಪ್ರೀತಿಗೋಸ್ಕರ ಮಾಡ್ತೀನಿ, ಕೆಲವು ಸಿನಿಮಾ ನಿರ್ದೇಶಕರಿಗೋಸ್ಕರ ಮಾಡ್ತೀನಿ, ಕೆಲವು ಸಿನಿಮಾ ಸ್ಟಾರ್ಸ್ಗೋಸ್ಕರ ಮಾಡ್ತೀನಿ. ಐ ಆಮ್ ಅ ಮಿಡಲ್ ಕ್ಲಾಸ್ ಗರ್ಲ್, ನನಗೆ ದುಡ್ಡು ಬೇಕು, ಹೆಸರು ಬೇಕು, ಮರ್ಯಾದೆನೂ ಇರಬೇಕು. ಅಲ್ಲಿ ಅಂದರೆ ನಾನು ರಾಂಗ್ ಡೈರೆಕ್ಷನಲ್ಲಿ ಹೋಗೋದಕ್ಕೂ ಇಷ್ಟಪಡಲ್ಲ, ಟೀಮು ಚೆನ್ನಾಗಿರಬೇಕು, ನನಗೆ ಇದಿಷ್ಟರಲ್ಲಿ ಏನು ಎಲ್ಲೆಲ್ಲಿ ಸೂಟ್ ಆಗುತ್ತೋ ನಾನು ಅದನ್ನು ಮಾಡೇ ಮಾಡ್ತೀನಿ. ಸೊ ಆನಾ ನಿಮ್ಗೆ ಏನಕ್ಕೆ ಇಷ್ಟ ಆಯ್ತು ಆ್ಯಕ್ಚುಲಿ? ಆನಾ ಮೊದಲನೇದಾಗಿ ಕತೆ ನನಗೆ ಆ್ಯಕ್ಚುಲಿ ಆ ಕತೆ ಡಿಫ್ರೆಂಟ್ ಆಗಿರೋದೇ ನನಗೆ ಇಷ್ಟ ಆಯಿತು. ಆ್ಯಂಡ್ ನನಗೆ ಪರ್ಸ್ನಲಿ ಹಾರರ್ ಸಿನಿಮಾಗಳು ಸಾಕಷ್ಟು ಇಷ್ಟ. ಸೊ ನಾನೊಂದು ಹಾರರ್ ಪಾತ್ರ ಮಾಡಬೇಕು ಅನ್ನೋದು ನನ್ನ ಕನಸಾಗಿತ್ತು. ಸೊ ಬಹುಶಃ ಈ ಸಿನಿಮಾ ಮುಖಾಂತರ ಅದು ನನಸಾಗುತ್ತೆ ಅಂತ ಇಷ್ಟ ಆಯಿತು. ಆ್ಯಂಡ್ ಸೂಪರ್ ವುಮನ್ ಕೂಡ ಆಗಿರುತ್ತೆ, ಅದು ಖುಷಿ ಕೊಡುತ್ತೆ. ಹೌದು ಅಲ್ಲ, ನಾನು ಆ್ಯಕ್ಚುಲಿ ಸ್ವಲ್ಪ ಭಯ ಇತ್ತು ನನಗೆ ಇಲ್ಲಿ ಆ ಕಾಸ್ಟ್ಯೂಮ್ ಆಗಲಿ ಅಥವಾ ಅದು ಆಭಾಸವಾಗಿ ಅನಿಸುತ್ತಾ ನನಗೆ ಅಂತ. ಬಟ್ ಆ ಕಾಸ್ಟ್ಯೂಮ್ಸ್ನ ಪಾಪ 3-4 ಸರಿ ಚೇಂಜ್ ಮಾಡಿ ಕಾಸ್ಟ್ಯೂಮ್ ವಿಚಾರವಾಗಿ ನಾವು ಇಂಡಿಯನ್ ಸ್ವಲ್ಪ ಟಚ್ ಕೊಡಬೇಕಾದ್ರೆ ಬಹಳ ಯೋಚನೆ ಮಾಡಿದ್ವಿ. ಅಂಡ್ ವಾಟ್ ಎವರ್ ಇಟ್ ಈಸ್ ಅಂದರೆ ಈ ಕಥೆಯಲ್ಲಿ ಅಥವಾ ಈ ಸಿನಿಮಾಲಿ ಏನಾಗಿದ್ದಾನೋ ಒಂದಷ್ಟು ಮಿಸ್ಟೇಕ್ಸ್ ನಮಗೆ ಗೊತ್ತಾಗಿದೆ ಆ್ಯಕ್ಚುಲಿ. ಸೊ ನಾವು ಮುಂದಿನ ಪಾರ್ಟ್ ಅಂತ ಮಾಡಿದ್ರೆ ಅದೇನು ಸ್ಟ್ಯಾಂಡರ್ಡ್ಸಲ್ಲಿ ಮಾಡ್ಬೇಕು ಏನು ಕತೆ ಗೊತ್ತಾಗುತ್ತೆ ಸರ್. ಬೇಸಿಕ್ಲಿ ಇದು ಕಂಪ್ಲೀಟ್ ಎಕ್ಸ್ಪೆರಿಮೆಂಟ್ ಸರ್ ಈ ಪ್ರಾಜೆಕ್ಟು. ಓಕೆ First, ನಮ್ಮವರು ಅದನ್ನ ತಂದು ಕೊಟ್ಟಾಗ ಯಾವ ರೀತಿ ಅಕ್ಸೆಪ್ಟ್ ಮಾಡ್ತಾರೆ ಅಂತ ನೋಡೋಕೋಸ್ಕರ ಒಂದು ಎಕ್ಸ್ಪರಿಮೆಂಟ್ ಇದು ಆಯ್ತಾ ಅದರಲ್ಲಿ ದೇವರನೇ ಎಡವಿದ್ರೆ ಅಥವಾ ತಪ್ಪು ಮಾಡಿದ್ರೆ 100% ತಿದ್ಕೊಂತೀವಿ ನೆಕ್ಸ್ಟ್ ಚಾಪ್ಟರ್ ಚೆನ್ನಾಗಿ ಬರುತ್ತೆ ಓಕೆ ಫೈನ್ ಸಾಮಾನ್ಯವಾಗಿ ನಿರ್ದೇಶಕರು ಅಂತ ಬಂದಾಗ ಏನು ಪ್ರಯೋಗಾತ್ಮಕ ಮಾಡಬೇಕು ಸ್ಟಾರ್ಟಿಂಗ್ ಅಂತ ಯೋಚನೆ ಮಾಡ್ತಾರೆ ಒಂದು ಕಮರ್ಷಿಯಲ್ ಒಂದು 4 ಫೈಟ್ ಸಾಂಗ್ಸ್ ಎರಡು ಅದನ್ನು ಕಷ್ಟ ಐತಿ ಸರ್ ಈಗ ಅಲ್ಲ ಪ್ಲಾನ್ ಮಾಡೋದು ಡೈರೆಕ್ಟರ್ ಅಂದ್ಕೊಳ್ತಾರೆ ಬಟ್ ಮೊದಲ ಸಿನಿಮಾದಲ್ಲಿ ಈ ತರ ಪ್ರಯೋಗ ಮಾಡೋದು ತುಂಬಾ ರೇರ್ ನನಗೆ ಅನ್ಸೋ ಮಟ್ಟಿಗೆ ಅಲ್ಲ ಹೌದು ಅಂದ್ರೆ ಅದೇ ಈಗ ಎಲ್ಲರೂ ಮಾಡಿದ್ರೆ ಔಟ್ ಆಫ್ ದಿ ಬಾಕ್ಸ್ ಅನ್ಸ್ಕೊಳ್ಳಲ್ಲ ಸಿಂಪಲ್ ರೂಲು ಬಟ್ ಆಕ್ಚುಲಿ ಅದು ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮಲ್ಲಿ ಸುಮಾರು ಜನ ಡೈರೆಕ್ಟರ್ಗಳು ಸುಮಾರಷ್ಟು ಜನ ಈಗ ಒಂದು 10-11 ವರ್ಷದಿಂದ ಏನು ಕಾಂಟೆಂಟ್ ಓರಿಯೆಂಟೆಡ್ ಸಿನಿಮಾಸ್ ಮಾಡ್ತಿದ್ದಾರೆ ಅದು ಎಷ್ಟರ ಮಟ್ಟಿಗೆ ಆಚೆ ರೀಚ್ ಆಗ್ತಿದೆ ಬೇರೆ ಬೇರೆ ಭಾಷೆಗಳು ನಮ್ಮ ಸಿನಿಮಾ ಬಗ್ಗೆ ಗೊತ್ತಾಗ್ತಿದೆ ಅದನ್ನೆಲ್ಲ ನೋಡಿದ್ರೆ ನಾವು ಆ್ಯಕ್ಚುಲಿ ಇನ್ಸ್ಪೈರ್ ಆಗ್ತೀವಿ ಸೊ ಆ ಒಂದು ಹಾದಿ ಅಷ್ಟೇ ಓಕೆ ನಾವು ಈ ಥರ ಮಾಡೋಣ ಏನಾದ್ರು ಯೂನಿಕ್ ಆಗಿ ನಾನಂತಲ್ಲ ನನ್ನ ಅಕ್ಕಪಕ್ಕ ಸುಮಾರಷ್ಟು ಟೀಮ್ಗಳಿದೆ ನನ್ನ ಒಂದು ಏಜ್ ಗ್ರೂಪಲ್ಲಿರೋ ಟೀಮ್ಗಳು ಎಲ್ಲರೂ ಮಾಡ್ತಿರೋದು ಕೂಡ ಅಷ್ಟೇ ಯೂನಿಕ್ ಆಗಿ ಮಾಡ್ತಿದ್ದಾರೆ ನಮ್ಮ ಎಷ್ಟೋ ಜನ ಸ್ನೇಹಿತರು ಕೂಡ ಅದೇ ಥರ ವರ್ಕ್ ಮಾಡ್ತಿದ್ದಾರೆ ಸೊ ಹಾಗಾಗಿ ಈಗ ಬರ್ತಿರೋ ಒಂದು ಹೊಸ ಡೈರೆಕ್ಟರ್ಸ್ ವೇವ್ ಏನಿದೆಲ್ಲ ಸೊ ಎಲ್ಲರೂ ಅದೇ ಥರ ಯೂನಿಕ್ ಕಾನ್ಸೆಪ್ಟ್ ತರ್ತಿರೋರೆ ಆ್ಯಂಡ್ ಯಾರು ಕೂಡ ಹೆದರುತ್ತಿಲ್ಲ ಈ ಥರ ತಂದ ಹೆಂಗೆ ಅಕ್ಸೆಪ್ಟ್ ಮಾಡ್ತಾರೇನೋ ಅಂತ ಮಾಡೋಣ ಫಸ್ಟು ನೋಡೋಣ ಕಚ್ಕೊಂಡ್ರೆ ಕಚ್ಕೊಳ್ಳಿ ಇಲ್ಲಾಂದರೆ ಪಾಠ ಅಷ್ಟೇ ಲೆಸನ್ ಆ ಥರ ಲರ್ನಿಂಗ್ ಲೆಸನ್ ಅಂತೇಳಿ ಆಮೇಲೆ ಇನ್ನೊಂದು ಹೆಂಗೆ ಗೊತ್ತಾಯ್ತು ಸರ್ ಈಗಿನ ಜನ್ರೇಷನಲ್ಲಿ ನಾನು ನೋಡಿದಾಗೆ ಹುಡುಗರಿಗೆ ಸಖತ್ತು ಅಂದರೆ ಕಾನ್ಫಿಡೆಂಟ್ ಆಗಿದ್ದಾರೆ ಈಗಿನ ಹುಡುಗರು ಅಂದರೆ ನಮ್ಮ ಅಪ್ಪ ಅವರೆಲ್ಲ ಕಾನ್ಫಿಡೆಂಟ್ ಆಗಿ ಇರಲಿಲ್ಲ ಅಂತ ಹೇಳ್ತಿಲ್ಲ ಈಗಿನವ್ರಿಗೆ ದುಡ್ಡು ಇರಲಿ ಬಿಡಲಿ ಅಥವಾ ಯಾರು ಸಪೋರ್ಟ್ ಇರಲಿ ಬಿಡಲಿ ಏನಾಗುತ್ತೋ ಮಾಡ್ತೀವಿ ಗುರು ಅನ್ನೋದೊಂದು ಕಾನ್ಫಿಡೆನ್ಸ್ ಇದೆ ನಂಗೆ ನಿಜ ಖುಷಿ ಆಗುತ್ತೆ ಆ ಥರ ಸೊ ಅಂಥದ್ದೊಂದು ತಂಡ ನಿರ್ದೇಶಕರು ಸಾಲು ನಿರ್ದೇಶಕರಿದ್ದಾರೆ ಎಲ್ರಿಗೂ ಒಳ್ಳೇದಾಗಬೇಕು ಎಲ್ಲರೂ ಗೆಲ್ಲಬೇಕು ಎಲ್ಲ ಜೊತೆಗೆ ಬೆಳಿಬೇಕು ಅನ್ನೋದು ನನಗೆ ಯಾವಾಗಲೂ ಅದು ಆಸೆ ನನಗೆ ಜೊತೆಗೆ ಬೆಳಿಬೇಕು ಜೊತೆಗೆ ಭಾಷೆ ಬೆಳೆಸಬೇಕು ಸಿನಿಮಾ ಬೆಳೆಸಬೇಕು ಒಂದು ಸಿನಿಮಾ ಅಂತ ಬಂದಾಗ ಪಾಸಿಟಿವ್ ಮತ್ತು ನೆಗೆಟಿವ್ ಎರಡೂ ಕಮೆಂಟ್ಸ್ ನೋಡ್ತೀವಿ ಸೊ ಪಾಸಿಟಿವ್ ಅಂತ ಬಂದಾಗ ಅವ್ರ ಕಾಸ್ಟ್ಯೂಮ್ಸ್ ಇರ್ಬೋದು ಸಿನಿಮಾ ಸ್ಟೈಲ್ ಇರ್ಬೋದು ತುಂಬ ಇಷ್ಟಪಟ್ಟು ನೆಗೆಟಿವ್ ಅಂತ ಬಂದಾಗ ನಿಮಗೆ ಏನೆಲ್ಲ ಪ್ರಶ್ನೆಗಳು ಬಂತು ಅಂತ ಸರ್ ಅಂದರೆ ಒಂದೊಂದು ಪರ್ಸ್ಪೆಕ್ಟಿವ್ ಒಬ್ಬೊಬ್ರಿಗೊಂದು ಇಷ್ಟ ಆಗ್ತಾಯಿದೆ ಸಿನಿಮಾಲಿ ಸಿನಿಮಾ ಅಂದ್ರೆ ಹಂಗೆ ಹೌದು ಈಗ ಯಾವುದೋ ಒಂದು ಎಕ್ಸ್ಟ್ರಾರ್ಡಿನರಿ ಸಿನಿಮಾ ಅಂತ ಎಲ್ಲರೂ ಡಿಕ್ಲೇರ್ ಮಾಡಿದ್ರು ಒಂದಷ್ಟು ವರ್ಗದವ್ರಿಗೆ ಅದು ಇಷ್ಟ ಆಗಲ್ಲ ಆ ಸಿನಿಮಾ ಸೊ ನಿನ್ನೆ ನನ್ನ ಸ್ನೇಹಿತರು ವಿಕಾಶ್ ಅಂತ ನಮ್ಮ ಕೋಆರ್ಡಿಸ್ಟ್ ಒಂದು ಮಾತು ಹೇಳ್ತಿದ್ರು ಏನು ಅಂದರೆ ದೊಡ್ಡವ್ರ ಸಿನಿಮಾಗೆ 1000ಕ್ಕೆ 100 ಜನ ನೆಗೆಟಿವ್ ಅಂತ ಚಿಕ್ಕವ್ರ ಸಿನಿಮಾ 10 ಒಬ್ಬ ನೆಗೆಟಿವ್ ಅಂತೆ ಬಟ್ ಅಲ್ಲಿ ಕಾಣಲ್ಲ ಹೈಲೈಟ್ ಆಗಲ್ಲ ಬಟ್ ನಮ್ದು 10 ಜನ ಅಲ್ಲ ಕೆಪಾಸಿಟಿ ಕಮ್ಮಿ ಅಲ್ಲ ಸೊ ಹೈಲೈಟ್ ಆಗುತ್ತೆ ಇನ್ನಿನ್ನ ನನಗೆ ಯಾರೋ ಫೋನ್ ಮಾಡಿದ್ರು ಸರ್ ಸಿನಿಮಾ ಸಕ್ಕರಾಗಿ ಮಾಡಿದ್ದೀರಾ ಸರ್ ಒಂದು 2 ಹಾಡು ಒಂದು ಸ್ವಲ್ಪ ಕಾಮಿಡಿ ಇರಬೇಕಿತ್ತು ಅಂದರು ಬಟ್ ನಮ್ದು ಬೇರೆ ಅಟೆಂಪ್ಟು ಕಂಪ್ಲೀಟ್ ಆ ಡಾರ್ಕ್ ಸಬ್ಜೆಕ್ಟ್ ಇದು ಹೌದು ಆಯ್ತಾ ಕಂಪ್ಲೀಟ್ ಡಾರ್ಕ್ ಸಬ್ಜೆಕ್ಟು ಫನ್ ಇರಲ್ಲ ಏನಿರಲ್ಲ ನನಗೂ ಚೆನ್ನಾಗುತ್ತೆ ನಾನು ಇನ್ನೊಂದು ಸಾರಿ ಸರ್ ಇಂಟ್ರಪ್ಟ್ ಮಾಡ್ತಿದ್ದೀನಿ ನೋಡಿ ಇವಾಗ ನಮಗೆ ಸಿನಿಮಾ ಆ್ಯಕ್ಚುಲಿ ಚೆನ್ನಾಗಿ ಆಗ್ತಾ ಇದೆ ಆ್ಯಕ್ಚುಲಿ ಜನ ಇಷ್ಟಪಡ್ತಿದ್ದಾರೆ ಅದೆಷ್ಟರ ನಡುವೆ ನಮ್ಮ ಡೈರೆಕ್ಟ್ರ್ ಸರೇ ಒಂದೆಲ್ಲೋ ಒಂದು ಚಿಕ್ಕ ಇದಕ್ಕೆ ಅವ್ರಿಗೆ ಅಫೆಂಡ್ ಅನ್ನೋದಕ್ಕಿಂತ ಅವರು ಅದನ್ನ ಜಾಸ್ತಿ ಅನ್ಕೊಂತಿದ್ದಾರೆ ಹೌದು ಸೊ ಎಲ್ಲೋ ಒಂದು ಕಡೆ ಅವ್ರು ಕೆಲವರು ಮಾಡೋ ಕೆಲಸ ಪ್ರತಿಭೆಗಳಿಗೆ ನಮ್ಮ ಪ್ರತಿಭೆನ ಕ್ವಶನ್ ಮಾಡ್ಕೊಳಂಗೆ ಆಗ್ಬಿಡುತ್ತೆ ಹೌದಾ ಎಲ್ಲೋ ತಪ್ಪ ಅವರು ನಾನು ಅದನ್ನು ಒಪ್ಕೊಳ್ಳಲ್ಲ ಸರ್ ನೀವು ಹೇಳ್ತಿರೋದು ನನ್ನ ತಪ್ಪಿದ್ರೆ ಕ್ಷಮಿಸಿ ಅನ್ನೋದು ನಾನು ಒಪ್ಕೊಳ್ಳಲ್ಲ ಬಿಕಾಸ್ ಇಟ್ಸ್ ಅವ್ರ ಮಗು ಅವ್ರಿಗೆ ಹೇಗೆ ಬೇಕೋ ಹಾಗದನ್ನು ಸೃಷ್ಟಿ ಮಾಡಿದ್ದಾರೆ ಅಕ್ಸೆಪ್ಟ್ ಮಾಡೋದು ಬಿಡೋದು ಅಫ್ಕೋರ್ಸ್ ಅವ್ರ ಕೈಯಲ್ಲಿದೆ ಬಟ್ ಆದರೂ ಕೂಡ ಅದು ಅವರ ಒಂದು ಹೊಸತನ ಅವರ ಒಂದು ಹೊಸ ಪ್ರಯತ್ನ ಸರ್ ಅದಕ್ಕೆ ನಾನೇನು ಹೇಳ್ತೀನಿ ಅಂದರೆ ಅಕಸ್ಮಾತ್ ಕೆಲವೊಂದು ಚೇಂಜಸ್ ಇರುತ್ತೆ ಅದೇ ಎಂಥ ದೊಡ್ಡ ದೊಡ್ಡ ಸಿನಿಮಾಗೆ ಹೇಳ್ತಾರೆ ಇದಿರಬೇಕಿತ್ತು ಅದಿರಬೇಕಿತ್ತು ಅಂತ ಬಟ್ ಅದನ್ನು ಹೇಳೋ ರೀತಿ ಆಗಿರ್ಬೋದು ಅಥವಾ ತೋರ್ಪಡಿಸೋ ರೀತಿ ಬೇರೆ ರೀತಿ ಆಗಿರಬೇಕು ಆ್ಯಂಡ್ ಫಸ್ಟ್ ಜನ ಬಂದು ಹೆಚ್ಚೆಚ್ಚು ಜನ ಸಿಂಗಲ್ ಜನ ಬಂದು ಸಿನಿಮಾ ನೋಡ್ತಾ ಇದ್ದಾರೆ ಇನ್ನು ಹೆಚ್ಚೆಚ್ಚು ಜನ ಬಂದ್ಬಿಟ್ಟು ಸಿನಿಮಾ ನೋಡಬೇಕು ಆ್ಯಂಡ್ ನಮ್ಮ ಸಿನಿಮಾ ನಾನು ಈಗಲೂ ಹೇಳ್ತಾ ಇದ್ದೀನಿ ಫ್ಯಾಮಿಲಿ ಸಮೇತರಾಗಿ ಮಗುನೂ ಕರ್ಕೊಂಡು ಕುತ್ಕೊಂಡು ಪ್ರೀತಿಯಿಂದ ಸಿನಿಮಾ ನೋಡಿ ಆ ಒಂದು ಕೆಲವೊಂದು ಥ್ರಿಲ್ಲಿಂಗ್ ಮೂಮೆಂಟ್ಸ್ನ ಹಾರರ್ ಮತ್ತು ಫ್ಯಾಂಟಸಿ ಅದೇನೇನು ಚಿಕ್ಕ ಪುಟ್ಟ ಅದೊಂದು ನಾವೊಂದು ಹೊಸ ಪ್ರಯತ್ನಗಳನ್ನು ಮಾಡ್ತೀವೋ ಎಲಿಮೆಂಟ್ಸ್ನ ಮಾಡ್ತೀವೋ ಅದನ್ನು ಎಂಜಾಯ್ ಮಾಡಿ ಒಂದು ವಾವ್ ಅಂತ ಖುಷಿಯಿಂದ ಫೀಲಿಂಗಲ್ಲಿ ಬರೋವಂಥ ಸಿನಿಮಾ ಸೊ ಅದನ್ನು ದಯವಿಟ್ಟು ಮನಸ್ಸಲ್ಲಿ ಇಟ್ಕೊಂಡು ದಯವಿಟ್ಟು ಥಿಯೇಟ್ರಿಗೆ ಹೋಗಿ ಆ್ಯಕ್ಚುಲಿ ನಿನ್ನೆ ಮಧ್ಯಾಹ್ನ ಮೈಸೂರಲ್ಲಿ ಮಾಲಲ್ಲಿ ಕಂಪ್ಲೀಟ್ ಫ್ಯಾಮಿಲಿ ಕ್ರೌಡು ಪ್ರತಿಯೊಬ್ಬರು ಎಂಜಾಯ್ ಮಾಡಿದ್ದಾರೆ ಅಲ್ಲಿದ್ದರೆ ಯಾರೋ ಪರಿಚಯದವ್ರು ಎಲ್ರಿಗೂ ಫೋನ್ ಮಾಡಿಕೊಟ್ರು ಮಾತಾಡಿದ್ವಿ ಶಿವಮೊಗ್ಗ ಫುಲ್ ಫ್ಯಾಮಿಲಿ ಕ್ರೌಡು ನಮ್ಮ ದಾವಣಗೆರೆ ಗೀತಾಂಜಲಿ ಫ್ಯಾಮಿಲಿ ಕ್ರೌಡು ಸೊ ಫ್ಯಾಮಿಲೀಸ್ಗೆ ಇಷ್ಟ ಆಗ್ತದೆ ಸಿನಿಮಾ ಅಂದರೆ ಎಲ್ಲ ಥರ ಮಿಕ್ಸ್ ಏನು ನನಗೆ ಒಂಥರ ಮಜಾ ಗೊತ್ತಲ್ಲ ನಿಮಗೆ ನಮಗೆ ಎಷ್ಟು ಬ್ಯೂಟಿಫುಲ್ ಆಗಿ ಕಮೆಂಟ್ ಮಾಡ್ತಾರೆ ನಾನು ಚಿನ್ನ ದೆವ್ವ ಆದ್ರೆ ಎಷ್ಟು ಚಂದ ಕಾಣ್ತೀವಿ ಅಂತ ಮಾಡ್ದವ್ರು ಇದ್ದಾರೆ ಕೆಲವರು ಮೇಡಮ್ ನಿಮ್ಮನ್ನ ಆ ಥರ ನೋಡೋಕ್ಕಾಗಲ್ಲ ಮೇಡಮ್ ಯಾವ್ದಾದ್ರು ಬರೀ ಇದ್ರ ಗ್ಲಾಮ್ ಸಿನಿಮಾ ಮಾಡಿ ಮೇಡಮ್ ಅಂತ ಕೆಲವ್ರು ಅಂತಾರೆ ನಾನು ಎರಡನ್ನೂ ಅಕ್ಸೆಪ್ಟ್ ಮಾಡ್ತೀನಿ ಎರಡನ್ನೂ ಪ್ರೀತಿಯಿಂದ ತಗೊತೀನಿ ಬಟ್ ಇದು ನಂಗೆ ಜಾಸ್ತಿ ಇಷ್ಟ ಆಗುತ್ತೆ ಯಾವುದು ದೆವ್ವ ಆದ್ರೂ ಎಷ್ಟು ಚಂದ ಕಾಣ್ತೀವಿ ಅನ್ನೋದು ನನಗೆ ಇಷ್ಟ ಆಗುತ್ತೆ ಅದು ನನ್ನ ಚಾಯ್ಸ್ ಸೊ ಅವ್ರು ಹೇಳೋದು ಅವ್ರ ಚಾಯ್ಸ್ ನಾನು ಹೇಳೋದು ನನ್ನ ಚಾಯ್ಸ್ So namun preetina bandu nodi nimgoskara cinema nodidvi anta our friends agirbode athwa nannanna ishta padao jana nimgoskara anta band heltaga adikkinta doddu enide Yathish sir like matte innondu kushi vichara andre theater ಗೆ ಕರ್ಕೊ ಬರ್ದಿರಾ so ಆ ವಿಚಾರ ಗೆದ್ದಿದ್ರಾ ನೀವು so ಒಬ್ಬ ನಾಯಕಿಗೆ theater ಜನ ಸೆಳೆದಿದ್ದೀರಾ that's great ಆ ವಿಚಾರ ಖುಷಿ ಕೊಡುವಂತ ವಿಚಾರ ಹೌದು ಬಟ್ ನನಗೆ ಏನು ಗೊತ್ತಾ ಈ ಸಿನಿಮಾದ ಇದೆಲ್ಲ ಮಾತಾಡ್ತಿದ್ದು ನಿಮ್ಮ ಪಾತ್ರದಲ್ಲಿ ನೀವು ಆ ಒಂದು ಸೀನ್ ಬರ್ತಲ್ಲ ನಾನು ಭೂತ ಆಗಿ ಕಾಣಿಸ್ಕೊಳ್ಳೋದು ದೇವ ಕಾಣಿಸ್ಕೊಳ್ಳೋದು ಸೊ ಈಗ ಮತ್ತೊಂದು ಸಲ ನೋಡಬೇಕು ಅಂತ ನನಗೆ ಆಸೆ That's great actually. Hello, yella hudgeru bejaradaga dimbig mukha idkondu hinge cheeriruttare. Na adan screen mele madide ashte. But nayakiru anta bandaga na ee tara irbeku eno songs irbeku adella expect madodu tumba ide ittichun dinalli. But neevu adana expect madala ondu olle kathe beku annodu nimma thought. 10 cinema madre 10 kke 10 yardu eno ellaru 10 kke 10 paatranu ishta padala. ಅದರಲ್ಲೊಂದು ಮೂರು ಸಿನಿಮಾ ಪಾತ್ರ ಇಷ್ಟಪಡ್ತಾರೆ ಇನ್ನು 7 ಸಿನಿಮಾ ಪಾತ್ರ ಇಷ್ಟಪಡಲ್ಲ ನಮ್ಮ ಪ್ರಯತ್ನ ನಾವು ಮಾಡ್ತಾ ಇರಬೇಕು ನಮ್ಮ ಕೆಲಸ ನಾವು ಮಾಡ್ತಾ ಇರಬೇಕು ಆ ನಿಟ್ಟಿನಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೀನಿ ಆ ಸೂಪರ್ ಮ್ಯಾನ್ ಕಾನ್ಸೆಪ್ಟ್ ಬಂತಲ್ಲ ಆ ಡ್ರೆಸ್ ಇರಬಹುದು ಅದರಲ್ಲಿ ಯಾವ ತರ ಪ್ಲಾನ್ ಮಾಡ್ಕೊಂಡಿದ್ದೀವಿ ಆಕ್ಚುಲಿ ಯಾರು ಡಿಸೈನ್ ಮಾಡಿದ್ರು ಯಾಕಂದ್ರೆ ತುಂಬಾ ಕ್ಯೂರಿಯಸ್ ಆಗಿದೆ ಅದು ಅಲ್ಲ ಅಂದ್ರೆ ಆಬ್ವಿಯಸ್ಲಿ ನಾವು ಈಗ ಒಂದು ಸೂಪರ್ ಕಾನ್ಸೆಪ್ಟ್ ಅನ್ನು ಮಾಡ್ತೀವಿ ಅಂದ್ರೆ ಹಾಲಿವುಡ್ ಅಲ್ಲೆಲ್ಲ ಮಾಡ್ಬಿಟ್ಟವ್ರೆ ಹೌದು ಸೋ ನಾವು ಅಲ್ಲಿಂದ ಏನು ಮಾಡೋದು ಇನ್ಸ್ಪಿರೇಷನ್ ಅಂತ ಅನ್ನೋದು ಆಬ್ವಿಯಸ್ಲಿ ನಾವು ತಗೋಬೇಕು ಒಂದು ಚೂರು ಪರ್ ಇನ್ಸ್ಪಿರೇಷನ್ ಇದ್ದೇ ಇರುತ್ತೆ ಒಂದು ಕ್ಯಾರೆಕ್ಟರ್ ಸ್ಕೆಚ್ ಆಗಲಿ ಎಲ್ಲದಕ್ಕೂ ಆಗಲಿ ಯಾಕೆಂದ್ರೆ ಎಲ್ಲ ಥರ ಪವರ್ಸ್ ಇದ್ದಾವೆ ಒಬ್ಬ ಬಲೆ ಬಿಡ್ತಾನೆ ಒಬ್ಬ ಹಾರ್ತಾನೆ ಒಬ್ಬ ಕಣ್ಣಲ್ಲಿ ಲೇಸರ್ ಬೀಮ್ ಬಿಡ್ತಾನೆ ಎಲ್ಲ ಥರ ಇದ್ದಾವೆ ಸೊ ಆ ರೀತಿ ಬಂದಾಗ ಒಂದಷ್ಟು ಯೋಚನೆ ಮಾಡಿ ಮಾಡಿ ಯಕ್ಷ ಅನ್ನೋರೊಬ್ಬರು ಆ್ಯಕ್ಚುಲಿ ಸ್ಕೆಚ್ ಮಾಡಿದ್ದು ಅದನ್ನು ಯಕ್ಷ ಮತ್ತು ನಮ್ಮ ಟೀಮ್ ಅವ್ರು ಕೂತ್ಬಿಟ್ಟು ಅದನ್ನು ಪ್ಲ್ಯಾನ್ ಮಾಡಿದ್ರು ಕಂಪ್ಲೀಟ್ ಆ ಸೂಪರ್ ಕಾಸ್ಟ್ಯೂಮ್ನ ಆದಮೇಲೆ ಶಾಚಿನ ನಮಗೆ ಡಿಸೈನ್ ಮಾಡಿಕೊಟ್ರು ಕರೆಕ್ಟಾಗಿ ನಮ್ಮ ಸಿನಿಮಾ ಕಂಟೆಂಟ್ ಏನಿತ್ತು ನಾವು ಒಂದಷ್ಟು ಯೂಸ್ ಮಾಡಿದೀವಿ ಸಿನಿಮಾ ನೋಡ್ರಿಗೆ ಗೊತ್ತಿರುತ್ತೆ ಇಂಟರ್ವಲ್ ಬ್ಲಾಕಲ್ಲಿ ಅವಳು ಏನಕ್ಕೆ ಪವರ್ ಬರುತ್ತೆ ಹೆಂಗೆ ಪವರ್ ಬರುತ್ತೆ ಅಂತ ಸೊ ಆ ಪಾರ್ಟ್ ಎಲ್ಲ ಬೆಲ್ಟಲ್ಲೆಲ್ಲ ಅದು ಡೀಟೇಲಿಂಗ್ ಎಲ್ಲ ಗೊತ್ತಾಗುತ್ತೆ ಟ್ರೂ ಸೊ ಅದನ್ನೆಲ್ಲ ಸ್ವಲ್ಪ ಇನ್ಕ್ಲೂಡ್ ಮಾಡಿ ಮಾಡಿದ ಕಾಸ್ಟ್ಯೂಮ್ ಅದೆಲ್ಲ ಆ್ಯಕ್ಚುಲಿ ಬಟ್ ನನಗೆ ಸಿನಿಮಾ ನೋಡ್ಬೇಕಾದ್ರೆ ಅನಿಸಿದ್ದು ಒಂಚೂ ಬೇಜಾರು ಅಂತ ಅನಿಸಲ್ಲ ಒಂದಿಂಚು ಎಲ್ಲೂ ಈ ಕಡೆ ಅನಿಸಲ್ಲ ಯಾಕೆಂದರೆ ಕಂಪ್ಲೀಟ್ 2 hours ಏನಿದೆ ಪ್ಯಾಕ್ಟ್ ಸಿನಿಮಾ ಅದು ಸರ್ ಒಂದು ಸಿನಿಮಾ ಲೆಂತ್ ಬೇಸಿಕಾಗಿ ಮಾತಾಡಬೇಕು ಯಾಕೆಂದ್ರೆ ಇವಾಗ ಜನಗಳು 2 ತಾಸಿನ ಜಾಸ್ತಿ ಕೂತ್ಕೊಳ್ಳೋಕೆ ಯಾರಿಗೂ ಪೇಷನ್ಸ್ ಇಲ್ಲ ಹಾನೆಸ್ಟಾಗಿ ಮಾತಾಡಬೇಕು ಅಂದರೆ ಈಗ ಆಲ್ರೆಡಿ ಇಂಗ್ಲೀಷ್ ಸಿನಿಮಾಸ್ ನಿಮಗೆ 1 hour 20 minutesಗೆಲ್ಲ ಮುಗಿತಾ ಇದ್ದಾವೆ ಬಟ್ ನಾವೀಗ ಏನು ಮಾಡಿದ್ದು ಒಂದು 1 hour 55 minutes ಸಿನಿಮಾ ಇದು ಕರೆಕ್ಟಾಗಿ ಸೊ ಸ್ಟಾರ್ಟಿಂಗಿಂದ ಹುಡುಗರು ಎಂಗೇಜ್ ಮಾಡ್ತಾ ಹೋಗ್ತಾರೆ ಅದಿತಿ ಪಾತ್ರ ಬರೋ ತನಕ ಅದಿತಿ ಅವ್ರು ಬಂದಮೇಲೆ ಅವ್ರು ಕಂಪ್ಲೀಟ್ ಅವ್ರ ಮೇಲೆ ಸುತ್ತಾಡುತ್ತೆ ಸಿನಿಮಾ ಸೊ ಹಂಗಾಗಿ ಏನೋ ಬೇರೆ ಥರ ಹೇಳೋಕೆ ಹೊರಟಿದ್ದೀನಿ ಬೇರೆ ಡಿಫ್ರೆಂಟ್ ಸ್ಟೈಲಲ್ಲಿ ಸೊ ಅದು ಮೋಸ್ಟ್ಲಿ ಸುಮಾರು ಜನಕ್ಕೆ ಇಷ್ಟ ಆಗಿದೆ ನಾನು ಅದನ್ನೇ ಹೇಳೋಕ್ಕೆ ಬಂದೆ ಈಗ 100ರಲ್ಲಿ ನಾವು ಕೇಳಿರೋ ಮಟ್ಟಿಗೆ ನಾವು ಯಾರೋ ಗೊತ್ತಿಲ್ಲದಾರ ಹೋಗಿ ಮಾತಾಡ್ಸಿರೋ ಮಟ್ಟಿಗೆ ಅಂದರೆ ರಿವ್ಯೂಸ್ ಹಾನೆಸ್ಟಾಗಿ ಕೇಳಿರೋ ಮಟ್ಟಿಗೆ 100ರಲ್ಲಿ 75 ಜನಕ್ಕಂದು ಸಿನಿಮಾ ತುಂಬ ಇಷ್ಟ ಆಗಿದೆ ಸರ್ ಓಕೆ ಮಿಶ್ರ ಪ್ರತಿಕ್ರಿಯೆ ಇದೆ ಅಂತ ಇಷ್ಟ ಆಗಿದೆ ಲೈಕ್ ತುಂಬಾ ಲೈಕ್ ಏ ವಾವ್ ಎಷ್ಟು ಮಜಾ ಇದಲ್ಲ ಇದು ಏನೋ ತುಂಬಾ ಡಿಫರೆಂಟ್ ಆಗಿದೆ ಅಂತ ತುಂಬಾ ಜನ ಲೈಕ್ 75 ರಿಂದ 85 ಜನದ ವರ್ಗನು 85% ವರ್ಗನು ಅದು ತುಂಬಾ ಇಷ್ಟಪಟ್ಟಿರೋರು ಇದ್ದಾರೆ ಬರೀ ಇಷ್ಟ ಬೇರೆ ತುಂಬಾ ಇಷ್ಟಪಟ್ಟಿರೋರು ಬೇರೆ ಸೊ ಅದೇ ಅವರವರ ಜಾನರು ಅವರವರ ಎಕ್ಸ್ಪೆಕ್ಟೇಷನ್ಸ್ ಆಮೇಲೆ ಇನ್ನೂ ಒಂದು ಖುಷಿ ವಿಷಯ ಏನು ಅಂದ್ರೆ ಫಸ್ಟ್ ನೀವು ಸೀದಾ ಸಿನಿಮಾ ಬಗ್ಗೆ ಕಮೆಂಟ್ ಮಾಡೋಕೆ ಮುಂಚೆ ಒಂದಷ್ಟು ಜನ ಫರ್ಮ್ ಆಗ್ಬಿಟ್ಟು ಸರ್ ನೀವು ಈ ಥರ ಕಾನ್ಸೆಪ್ಟ್ ಮಾಡಬೇಕು ಅಂತ ನಿಮಗೆ ಥಾಟ್ ಅಂದರೆ ಯೋಚನೆ ಬಂತಲ್ಲ ಸೊ ಅಲ್ಲೇ ಗೆದ್ರಿ ಅಂತ ಹೇಳಿದ್ರೆ ಸುಮಾರು ಜನ ಇದ್ದಾರೆ ಹೌದು ಯಾಕೆಂದರೆ ಹಾನೆಸ್ಟ್ಲಿ ನೀವು ಹೇಳಿದಂಗೆ ಫಸ್ಟು ಡೆಬ್ಯೂ ಡೈರೆಕ್ಟರ್ ಒಂದು ಭಯ ಇದ್ದೇ ಇರುತ್ತೆ ಬಟ್ ಏನೋ ಆ ಬ್ಯಾರಿಯರ್ ಬ್ರೇಕ್ ಮಾಡಿ ಆಮೇಲೆ ಇನ್ನೊಂದು ಹೇಳಿದ್ರು ಇವರು ಇಡೀ ಸಿನಿಮಾ ಫುಲ್ ಹೀರೋನೇ ಇರಬೇಕು ಅಂತ ಹೇಳಿಲ್ಲ ಅದನ್ನು ಕೂಡ ಆ ಬ್ಯಾರಿಯರ್ ಕೂಡ ಬ್ರೇಕ್ ಮಾಡಿದ್ದೀವಿ ಈ ಸಿನಿಮಾಲ್ಲಿ ಯಾಕೆಂದ್ರೆ ಶಿ ಇಸ್ ದ ಫೇಸ್ ಆಫ್ ದ ಮೂವಿ ಇಲ್ಲ ಅಂತಲ್ಲ ಬಟ್ ಪಾತ್ರಗಳು ಪ್ರತಿಯೊಂದು ಪಾತ್ರ ಇದ್ದಾಗಲೇ ಒಬ್ಬ ಹೀರೋಯಿನ್ ಅಥವಾ ಒಬ್ಬ ಹೀರೋ ಅಂತ ಅನ್ಸ್ಕೊಳ್ಳೋದಕ್ಕೆ ಸಾಧ್ಯ ಸೊ ಪ್ರತಿಯೊಂದು ಪಾತ್ರಕ್ಕೂ ಅದರದೇ ಆದ ಪ್ರಾಮುಖ್ಯತೆ ಇದೆ ಸೊ ಈಗೊಂದು ಆ್ಯಕ್ಚುಲಿ ಸಿನಿಮಾಗೆ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಸೊ ನೆಕ್ಸ್ಟ್ ನಾವು AANA 2 ಅಂದರೆ ಸೂಪರ್ ಮ್ಯಾನ್ ಏನೆಲ್ಲ ಮಾಡ್ತಾರೆ ನೆಕ್ಸ್ಟು ಅನ್ನೋದನ್ನು ಕಂಟಿನ್ಯೂ ಮಾಡ್ಬೋದಾ ಎಕ್ಸ್ಪೆಕ್ಟ್ ಮಾಡ್ಬೋದಾ 100% ನಮ್ಮ ಪ್ರೊಡ್ಯೂಸರ್ ರೆಡಿ ಆದರೆ ಮಾಡೋದು ಇಲ್ಲ ಆ್ಯಕ್ಚುಲಿ ಏನು ಅಂದರೆ ಫಸ್ಟು ಇಡೀ ಸಿನಿಮಾ ನಾವೇನು ಹೋಗಿ ಕತೆ ಮುಂದಿಟ್ಟಾಗ ನಮ್ಮ ಪೂಜಾ ಮೇಡಮ್ ಏನು ಕತೆ ಮಾಡಿ ಅನ್ನಲ್ಲ ಫಸ್ಟ್ ಆ್ಯಕ್ಚುಲಿ ಎಲ್ಲ ಕ್ರೆಡಿಟ್ಸ್ ಅವ್ರಿಗೆ ಹೋಗಬೇಕು ನಮ್ಮ ಪ್ರೊಡ್ಯೂಸರ್ಗೆ ಸರ್ ಮತ್ತು ಪೂಜಾ ಅವ್ರಿಗೆ ಮೇನ್ ಕ್ರೆಡಿಟ್ಸ್ ಅವ್ರಿಗೆ ಹೋಗಬೇಕು ಯಾಕೆಂದರೆ ಫಸ್ಟ್ ಆಫ್ ಆಲ್ ಇದು ತುಂಬ ಎಕ್ಸ್ಪೆರಿಮೆಂಟಲ್ ಕಂಟೆಂಟು ಇಲ್ಲ ಕೈ ಹಿಡಿದ್ರೆ ಜನ 100% ಚೆನ್ನಾಗಿ ಹೋಗುತ್ತೆ ನಿಜ ಸೊ ಈ ಕೈ ಹಿಡಿದ ಇದ್ದಾರೆ ಆ್ಯಕ್ಚುಲಿ ಜಾಸ್ತಿ ಕೈ ಹಿಡೀರಿ ಸೊ ಬಟ್ ಹೇಳ್ತಿರೋದು ಅಂದರೆ ಆ ಥರ ಒಂದು ಕಂಟೆಂಟ್ ಸಿನಿಮಾ ಇದು ಸೊ ಅವ್ರು ಯಾವಾಗ ಮಾಡ್ತೀನಿ ಅಂತ ಮುಂದೆ ಬಂದರು ಸೊ ಅಲ್ಲೇ ಅರ್ಧ ಗೆದ್ದಂಗೆ ಆಯಿತು ಸಿನಿಮಾ ನಿಜಕ್ಕೂ ಅವರಿಗೆ ನಾವು 100% ಹೌದು ಸೊ ಅವ್ರಿಗೂ ಕೂಡ ಪ್ಲಾನ್ ಇದೆ ಪಾರ್ಟ್ ಅದು ಯಾಕಂದರೆ ಈ ರೆಸ್ಪಾನ್ಸ್ ಎಲ್ಲ ನೋಡ್ತೀರಾ ಎಕ್ಸ್ಪೆರಿಮೆಂಟ್ ಅಂತ ಅದಕ್ಕೆ ಹೇಳಿದ್ದು ನಾನು ಜನ ಇದನ್ನ ಹೇಗೆ ಅಕ್ಸೆಪ್ಟ್ ಮಾಡ್ತಾರೆ ಏನು ಕತೆ ಹೇಗೆ ಪ್ರೊಸೀಡ್ ಮಾಡ್ಬೋದು ನೆಕ್ಸ್ಟ್ ಅಂತ ನೋಡ್ಕೊಂಡು ಮೂವ್ ಮಾಡ್ತೀವಿ ಸರ್ ಓಕೆ ಎನಿವೆ ಸಿನಿಮಾ ಸಕ್ಸಸ್ ಆಗಿದೆ ಆ ಖುಷಿಲಿ ಇದ್ದೀರಾ ಇದೇ ಸಕ್ಸಸ್ಸು ಮತ್ತಷ್ಟು ಮುಂದುವರಿಲಿ ಸೊ AANA ಏನು ನೋಡಿದ್ವಿ AANA 2 ಕೂಡ ಬರಲಿ ಸೊ ಅಲ್ಲಿ ಮತ್ತಷ್ಟು ಅದಿತಿ ಪ್ರಭುದೇವ ಏನು ಕಂಪ್ಲೀಟ್ ಸೂಪರ್ ವುಮನ್ ಆಗಿ ಫೈಟಿಂಗ್ ಮಾಡೋದು ಆ್ಯಕ್ಷನ್ ಕಾಣಿಸ್ಕೊಂಡು ಅದನ್ನ ನೀವು ಮತ್ತೆ ಪ್ಲಾನ್ ಮಾಡಿ ಹಾರೋದು ಸೊ ಅದೆಲ್ಲ ಪ್ಲಾನ್ ಮಾಡಿ Anyway, thank you so much. Yes. Thank you. Raj TV, ella ವೀಕ್ಷಕರಿಗೂ ಕೂಡ ನನ್ನ ಕಡೆಯಿಂದ ಧನ್ಯವಾದಗಳು. ದಯವಿಟ್ಟು ಕನ್ನಡ ಸಿನಿಮಾಗಳನ್ನು ನೋಡಿ ಬೆಳೆಸಿ ಆನಾ ಸಿನಿಮಾ ಮೇಲೆ ಕೂಡ ನಿಮ್ಮ ಪ್ರೀತಿ ಇರಲಿ. Yes, ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ನೋಡ್ತೀರಿ ರಾಜ್ ನ್ಯೂಸ್ ಮತ್ತು ರಾಜ್ ಮ್ಯೂಸಿಕ್. ಇದು ಕನ್ನಡಿಗರ ಧ್ವನಿ.